सृष्टिस्थितप्य नितिदृशितंधमोक्षाश्चब्रह्मद्रप्रभृतिरनरदीषत्रुआत्मक विष्णुव्यस्ता सता पूर्णानंदो सर्वोषव्यपेता पूर्णनंदो योग गुरुरपच महा ॐ जन्माद्यस्य यतन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुख्यन्ति यं सूरयः तेजोवारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಬುದ್ಧಿರ್ಬಲಂ ಬು್ಧಿರ್ಬಲ ಯಶೋಧೈಂ ನಿರ್ಭಯತ್ವರೋಗಾಡ್ಯಂ ವಕ್ಪಟು ತ್ಂಚನೂಮತ್ಸ್ಮದ ಭವೆತಿ ಯದನುಭಾ ಎಡಮೂ ಕೋಪಿ ವಗ್್ಮೀ ಜಡಮತಿರಿ ಜುರ್ಜಾತೆಮೌಲಿ ಸಕಲವಚನಚೇತೋ ದೇವಾರತೀ ಸಾ ಮೊಮ್ಮೀ ನಿಧತ್ತ ಸನ್ನಿಧಿ ಮಾನಸೆ ಯ ಪ್ರವರಚಂದೇತಮೇತಕೃತ್ಯಯನೋ ವಿರ ಕಾತರ ಆಜುಹಾ ಪುತ್ರೇತಿ ತನ್ಮಯತೆಯ ತರವೋಪಿ ನೇದೂ ತಂಭೂತಹೃದ ಮುನಿಮನಸ್ ನಮಸ್ತು ತಾತ್ವಿವಾ ವಿಷ್ಣುಭಕ್ತಿಪಾಯ ಧರ್ಮರ್ಗೇ ಪ್ರೇರೆಯು भवंत सर्वे वही अर्थिकल्पित कल्पोयम प्रत्यर्थिग जके सरी व्यासतीर्थ गुरु भूयात अस्मदिष्टार्थ सिद्ध ये तपो विद्या सद्गुणों घाकरान हम वादी राज गुरु हयग्रीव पदाश्रयान मुकोपी अत्प्रसादे राजराजाय तेरितो राघवेन्द्रं तमाश्रये तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिवुराट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां। ಶ್ರೀ ಶುಕ ಉಚ ಸಭಾ ಜಯ ಬಹುಧಾಶ್ರತ ಶ್ರಿಯಪ್ಪತಿ ಆಗತೋದ್ವಾರಕಾಂಭೂಯ ಕಿಂಚಕಾರ ಮಹಾ ಶ್ರೀ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನು ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಶ್ರೀಯಪ್ಪತಿ ಜಗದೊಡೆಯನಾದ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣ ಬಹುಲಾಶ್ವ ಮತ್ತು ಶ್ರುತದೇವರನ್ನು ಅನುಗ್ರಹ ಮಾಡಿದ್ದಾನೆ ಏನು ಸ್ವಲ್ಪವೂ ಕೂಡ ಧನವಿಲ್ಲದಂತಹ ನಿರ್ಗತಿಕನಾದಂತಹ ಶ್ರುತದೇವ ಬ್ರಾಹ್ಮಣ ಅವನ ಮೇಲೆ ಕೂಡ ಭಗವಂತ ಅನುಗ್ರಹ ಮಾಡಿದ ರಾಜನಾದ ಬಹುಲಾಶ್ವನಿಗೂ ಅನುಗ್ರಹ ಮಾಡಿದ ಆ ಎಲ್ಲರನ್ನು ಸಂತೋಷಪಡಿಸಿ ದ್ವಾರಕೆಗೆ ಬಂದ ಕೃಷ್ಣ ಮತ್ತೇನು ಮಾಡಿದ್ದಾನೆ ಅಂತ ಕೇಳಿದ್ದಾರೆ ಶುಕಾಚಾರ್ಯರು ಉತ್ತರ ರೂಪವಾಗಿ ಹೇಳ್ತಾ ಉಪಪ್ಲಾವ್ಯಂ ಗತಾನ್ ಪಾರ್ಥಾನ್ ಗೋಗ್ರಹೇ ಜಿತ ಕೌರವಾನ್ ಶುಶ್ರಾವತೀರ್ಣ ಸಮಯಾನ್ ಬಲೇ ನಮತಾವೃತಾನ್ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ಪರಮಾತ್ಮ ವಿರಾಜಮಾನನಾದ ಸಂದರ್ಭದಲ್ಲಿ ಒಂದು ಸುದ್ದಿ ಬಂದಿದೆ ಭಕ್ತರಾದ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಉತ್ತರ ಗೋಗ್ರಹಣದಲ್ಲಿ ಕೌರವರನ್ನು ಗೆದ್ದು ಅತ್ಯಂತ ಹಿರಿದಾದ ಸೈನ್ಯವನ್ನು ಸಂಗ್ರಹ ಮಾಡಿಕೊಂಡು ಉಪಪ್ಲಾವ್ಯ ನಗರಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ಕೃಷ್ಣನ ಕಿವಿಗೆ ಬಿತ್ತು ಮನ ಕೃಷ್ಣೋ ಮಹತ್ಯ ಸೇನೆಯ ವೃತ ಬಹಳ ಸಂತೋಷ ಆಯ್ತಂತೆ ಕೃಷ್ಣನಿಗೆ ಹದಿಮೂರು ವರ್ಷ ಜನರ ಸಂಪರ್ಕವನ್ನು ಕಡೆದುಕೊಂಡವರು ಪಾಂಡವರು ಪಾಂಡವರಿಗೆ ಯಾರ್ದು ಸಂಪರ್ಕವೇ ಇಲ್ಲ ಅದರೊಳಗೂ ಒಂದು ವರ್ಷ ಅಜ್ಞಾತವಾಸ ಅಂಥವ್ರು ಜನಗಳ ಸಂಪರ್ಕವೇ ಇಲ್ಲದೆ ಏಳು ಅಕ್ಷೋಹಿಣಿ ಸೇನಾ ಬಲವನ್ನು ಸಂಗ್ರಹ ಮಾಡಿದ್ದಾರೆ ಅಂದರೆ ಅದು ಬಹಳ ದೊಡ್ಡದು ಇದನ್ನು ಕೇಳಿ ಸಂತೋಷಪಟ್ಟ ಕೃಷ್ಣ ಸಾತ್ಯಕಿ ಕೃತವರ್ಮ ಇವರೇ ಮೊದಲಾದವರನ್ನು ಕರ್ಕೊಂಡು ತಾನು ಹೊರಟಿದ್ದಾನಂತ ಇದು ಒಳ್ಳೆ ಕಾಲ ದುಷ್ಟರಾದ ಕೌರವರ ಮತ್ತು ಯಾರ್ಯಾರು ವಿಷ್ಣುವೈಷ್ಣವ ದ್ವೇಷಿಗಳಿದ್ದಾರೆ ಅವರೆಲ್ಲರ ಸಂಹಾರಕ್ಕೆ ಇದು ಯೋಗ್ಯ ಕಾಲ ಅಂತ ಅಂದ್ಕೊಂಡು ಹೊರಟಿದ್ದಾನೆ ಸಂಧಿ ಮಿಚ್ಚನ್ ಕೌರವಾಣಾಂ ಕುರುವಾಣಾಂ ದೌತ್ಯಮಚ್ಯುತ ಆ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮಹಾಭಾರತದಲ್ಲಿ ಸಭಾಪರ್ವ ಮಹಾಭಾರತದಲ್ಲಿ ಉದ್ಯೋಗ ಪರ್ವ ಅಂತ ಒಂದು ಕಥ ಅದರೊಳಗೆ ವೇದವ್ಯಾಸದೇವರು ಇದನ್ನೆಲ್ಲ ವಿಶೇಷವಾಗಿ ಹೇಳಿದ್ದಾರೆ ಭಾಗವತದಲ್ಲಿ ಅಷ್ಟು ವಿಶೇಷವಾಗಿಲ್ಲ ಸಂಧಿ ಮಾಡಲಿಕ್ಕೆ ಕೃಷ್ಣ ಹೋಗಿದ್ದಾನೆ ಆದರೆ ಭಗವಂತನ ಮಹಿಮೆಯನ್ನು ಅರಿಯದಂತಹ ಮೂಢರಾದ ಮೂರ್ಖರಾದ ಕೌರವರು ಕೃಷ್ಣನನ್ನೇ ಕಟ್ಟಾಕಬೇಕು ಅಂತ ವಿಚಾರ ಮಾಡಿದ್ದಾರೆ ಕೃಷ್ಣ ಸಂಧಿಗೆ ಹೊರಡ್ತೀನಿ ಅಂತ ಹೊರಟ ಯಾಕಂದರೆ ಮುಂದೆ ಯಾರು ಕೃಷ್ಣನನ್ನು ಏನೂ ಅನ್ಬಾರ್ದು ಇಷ್ಟು ದೊಡ್ಡ ರಕ್ತಪಾತ ಕುರುಕ್ಷೇತ್ರದಲ್ಲಿ ಹದಿನೆಂಟು ದಿನಗಳ ಕಾಲ ಯುದ್ಧ ಆಗೋಯಿತು ಜಗದೊಡೆಯನಾದ ಕೃಷ್ಣ ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಅಂತ ಯಾರೂ ಅನ್ಬಾರ್ದು ಹೀಗೊಂದು ಪ್ರಸಂಗನೂ ಆಯಿತು ಮುಂದೆ ಗಾಂಧಾರಿ ತನ್ನ ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ಒಬ್ಬಳಿ ಅವನೂ ಸತ್ತ ಮನೆಯಲ್ಲಿ ನೂರೊಂದು ಜನ ಗಂಡನನ್ನು ಕಳೆದುಕೊಂಡಂತಹ ವಿಧವೆಯರು ಅವರ ಮಧ್ಯದಲ್ಲಿ ಗಾಂಧಾರಿ ಎಷ್ಟು ದುಃಖವನ್ನು ತಾನು ಪಟ್ಟಿರಬೇಡ ತನ್ನ ಮಕ್ಕಳನ್ನು ನೋಡಿ ಬರೋಣ ಅಂತ ಸ್ವತಃ ರಣರಂಗಕ್ಕೆ ಬಂದಿದ್ದಾಳೆ ಅದೇ ದಿನ ಕೃಷ್ಣನೂ ಬಂದಂತ ಅದು ಯಾಕೆ ಆ ಡೇಟೇ ಫಿಕ್ಸ್ ಮಾಡಿಕೊಂಡೋ ಏನೋ ಗೊತ್ತಿಲ್ಲ ಬಂದರೆ ಕೃಷ್ಣನನ್ನು ಗಾಂಧಾರಿ ಕೇಳ್ತಾಳೆ ನನ್ನ ಹೊಟ್ಟೆಯಲ್ಲಿ ನೂರು ಮಕ್ಕಳನ್ನು ಕೊಟ್ಟೆ ಆದರೆ ಅಂತ್ಯಕ್ರಿಯೆಗಾಗಿ ಒಬ್ಬನನ್ನು ಬಿಡ್ಲಿಲ್ವಲ್ಲ ಯಾಕೆ ನೀನು ಮನಸ್ಸು ಮಾಡಿದರೆ ಯಾಕಂದರೆ ನೀನೇ ದಿಯೋಯೋನ ಪ್ರಚೋದಯ ಎಲ್ಲರ ಬುದ್ಧಿಯ ಒಳಗಿದ್ದು ಅವರಿಗೆ ಬುದ್ಧಿಯನ್ನು ಪ್ರೇರಣೆ ಮಾಡುವವ ನೀನೇ ನೀನು ಮನಸ್ಸು ಮಾಡಿದರೆ ಆಗ್ತಿತ್ತು ಅಂತ ದಾಸರ ಹೇಳ್ತಾ ಯಾರು ಮನಸ್ಸಿಗಿನ್ಸು ಮಾಡಿ ಏನೂ ಆಗಲ್ಲ ರೀ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡು ಸ್ವಯಂ ಭಗವಂತ ಬಂದರೂ ಏನು ಮಾಡಲ್ಲ ಅಂದರೆ ಅವನಿಗೆ ಆಗಲ್ಲ ಅಂತಲ್ಲ ಅವನು ಸಂಕಲ್ಪಕ್ಕೆ ವಿರುದ್ಧವಾಗಿ ಅವನು ಮಾಡೋಲ್ಲ ಅವನದೇ ಸಂಕಲ್ಪ ಹೀಗಾಗಬೇಕು ಹಾಗೇ ಆಗುತ್ತೆ ಇನ್ನು ಅದನ್ನು ಬದಲಿಸ್ಲಿಕ್ಕೆ ಬರಲ್ವಾ ಬರುತ್ತೆ ಆದರೆ ಬದಲಿಸಲ್ಲ ಬದಲಿಸಲ್ಲ ಅನ್ನೋದೇ ಅವನ ಸಂಕಲ್ಪ ಹೀಗಾಗಿ ಮುಂದೆ ಯಾರು ಅನ್ನಬಾರ್ದು ಅಂತ ಕೃಷ್ಣ ತಾನು ಸಂಧಿಯ ನೆಪ ಮಾಡಿ ಹೊರಟಿದ್ದಾನೆ ಆದರೆ ನಮಗೆಲ್ಲ ಕಥೆ ಗೊತ್ತಿದೆ ಕೃಷ್ಣ ಸಂಧಿಗೆ ಹೋದರೆ ಸಂಧಿ ಆಗಲಿಲ್ಲ ಸಂಧಾನ ವಿಫಲ ಆಯಿತು ನಮಗೆ ಎಷ್ಟೋ ಕೆಲಸದಲ್ಲಿ ನಾವು ಈಗ ಹೋಗ್ತೀವಿ ಹೋದ ಮೇಲೆ ಆಗಲ್ಲ ಬಹಳ ಬೇಜಾರು ಮಾಡ್ಕೊಳ್ತೀವಿ ನನಗೆ ಈಗಾಗಲ್ಲ ಅಂತ ಗೊತ್ತಿದ್ರೆ ನಾನು ಹೋಗ್ತಾನೇ ಇರಲಿಲ್ಲ ಅಂದ್ಕೊಳ್ತೀವಿ ಅಲ್ವಾ ಆದರೆ ಆಗಲ್ಲ ಅಂತ ಗೊತ್ತಿದ್ದರೂ ಹೋದ ಕೃಷ್ಣ ಯಾಕೆಂದರೆ ನಮಗೆ ಭವಿಷ್ಯತ್ ಗೊತ್ತಿಲ್ಲ ಆದರೆ ಭೂತ ಭವಿಷ್ಯದ ವರ್ತಮಾನ ಎಲ್ಲ ಬಲ್ಲ ಭಗವಂತನಿಗೆ ಗೊತ್ತಿದ್ರೂ ಹೋಗಿದ್ದ್ಯಾಕೆ ಯಾಕಂದರೆ ದುರ್ಯೋಧನ ಮೊದಲಾದ ದುರ್ಜನರ ದುರ್ಬುದ್ಧಿ ಪ್ರಕಟ ಆಗಬೇಕು ಭಗವಂತ ಆ ದುರ್ಬುದ್ಧಿಯನ್ನು ಜನಗಳ ಮಧ್ಯದಲ್ಲಿ ತೋರಿಸ್ಬಿಡ್ತಾನೆ ಹಾಗಾಗಿ ಅದು ಪ್ರಕಟ ಆಗಬೇಕು ಮತ್ತು ಭೀಮಸೇನ ದೇವರ ದ್ರೌಪದೇವಿಯರ ಇಚ್ಛೆ ಯುದ್ಧವೇ ಇತ್ತು ಕೃಷ್ಣನ ಇಚ್ಛೆ ಮತ್ತು ಸಂಧಾನಕ್ಕೆ ಹೋದ ಸುಮ್ಮನೆ ನಿಜವಾಗಿಯೂ ಭಗವಂತನ ಅಭಿಪ್ರಾಯ ಏನು ನಿಜವಾದ ಅಭಿಪ್ರಾಯ ಏನು ಕೇಳಲೇಬೇಡಿ ಭೀಮಂದೇನು ಅಭಿಪ್ರಾಯವೋ ಕೃಷ್ಣಂದು ಅದೇ ಹನುಮನ ಮತವೇ ಹರಿಯ ಮತ ಹರಿಯ ಮತವೇ ಹನುಮನ ಮತ ಕೃಷ್ಣ ಪರಮಾತ್ಮ ತಾನು ಉಪಪ್ಲಾವ್ಯದಿಂದ ಕೌರವರ ಮನೆಗೆ ಹೋಗಿದ್ದಾನೆ ಅನೇಕ ರೀತಿಯಿಂದ ತಾನು ಸಂಧಾನದ ಮಾತನ್ನು ಆಡಿದ್ದಾನಂತೆ ಕಡೆಗೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ಕೃಷ್ಣ ನಿನಗೆ ಗೊತ್ತೇ ಇದೆ ನನ್ನ ಮಕ್ಕಳು ಮಾತು ನನ್ನ ಮಕ್ಕಳು ನನ್ನ ಮಾತು ಕೇಳೋಲ್ಲ ನಿನಗೆ ಗೊತ್ತೇ ಇದೆ ನಾನು ಏನು ಮಾಡಲಿ ಹೀಗೆಲ್ಲ ಹೇಳ್ತಾ ತಂದೇನು ತಪ್ಪಿಲ್ಲ ಅನ್ನುವವನಂತೆ ಧೃತರಾಷ್ಟ್ರ ಮಾತಾಡುವ ಸಂದರ್ಭ ಆ ಧೃತರಾಷ್ಟ್ರನಿಗೆ ಭಗವಂತ ತುಂಬಿದ ಸಭೆಯಲ್ಲಿಯೇ ಹೇಳ್ತಾ ಇದ್ದಾನೆ ಪಾಂಡವರಿಗೆ ತುಂಬ ಅತಿಯಾದ ಆಸೆ ಇಲ್ಲ ನನ್ನ ಭಕ್ತರು ಐದು ಹಳ್ಳಿ ಕೊಟ್ಟರು ದುರ್ಯೋಧನ ಅಂತಾನೆ ಅಲ್ಲ ಪಾಂಡವರ ಸಲುವಾಗಿ ಕೃಷ್ಣ ನೀ ಯಾಕೆ ಹೀಗೆ ಬೇಡ್ತೀಯ ನನಗೆ ಅರ್ಥ ಆಗೋಲ್ಲ ಅಂತಾನೆ ಯಾಕಂದರೆ ನಾನು ಕೊಟ್ಟುಬಿಡ್ತಿದ್ದೆ ಅವರು ಬ್ರಾಹ್ಮಣರಾಗಿದ್ದರೆ ಕೊಟ್ಟುಬಿಡ್ತಿದ್ದೆ ಯಾಕಂದರೆ ಬೇಡೋ ರೈಟ್ ಇದೆ ಅವರಿಗೆ ಅವರು ಯಾವ ಬೇಡ ಬದುಕಬೇಕವರು ಕ್ಷತ್ರಿಯರು ಬೇಡಿ ಬದುಕಬಾರ್ದು ಅವರು ಯುದ್ಧ ಮಾಡಿ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಏನು ಸಿಗುತ್ತೆ ಅದರಿಂದ ಅವರು ಜೀವನ ಮಾಡಬೇಕೇ ವಿನಾ ಬೇಡಿ ಬದುಕುವ ಬುದ್ಧಿ ಯಾಕೆ ಏನು ಹೇಳಿದ್ರೂ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಕಡೆಗೆ ಕೃಷ್ಣ ಅಂದ ಕೊಡ್ಲಿಕ್ಕೆ ನೀವ್ಯಾರು ತಗೊಳ್ಳಿಕ್ಕೆ ಯಾರು ಕೊಡುವವ ತೆಗೆದುಕೊಳ್ಳುವವ ಎಲ್ಲ ನಾನೇ ಕೊಡುವ ಕರ್ತೃ ಬೇರೆ ನಾನೇ ಕೊಡೋದು ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ನನ್ನ ಅದ್ಭುತವಾದ ರೂಪವನ್ನು ನೋಡ್ರಿ ಇಂಥ ಧೃತರಾಷ್ಟ್ರನನ್ನು ನೆಪ ಮಾಡಿಕೊಂಡು ತನ್ನ ವಿರಾಟ್ ರೂಪವನ್ನು ತೋರಿಸ್ಬಿಡ್ತಾನೆ ಆದರೆ ಅನ್ಸುತ್ತೆ ಇದನ್ನಾದರೂ ಈಗ ಯಾಕೆ ಬೇಕಿತ್ತು ದೇವರಿಗೆ ಯಾಕಂದರೆ ಕೆಲವರಲ್ಲಿ ಹೀಗೊಂದು ಅನಿಸಿಕೆ ಮುಂದೆ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಬೇಡ ಅಂತ ಶಸ್ತ್ರನ್ಯಾಸ ಮಾಡಿ ಅರ್ಜುನ ಬೆನ್ನು ಮಾಡಿ ಹೊರಟ ಸಂದರ್ಭದಲ್ಲಿ ಅರ್ಜುನನಿಗೆ ತನ್ನ ವಿರಾಟ್ ರೂಪ ತೋರಿಸಿದ ಅದನ್ನೆಲ್ಲ ನೋಡಿ ಕೃಷ್ಣನಲ್ಲಿ ಭಕ್ತಿ ಉದ್ರೇಕವಾಗಿ ಅರ್ಜುನ ಅಂದ ನಿನ್ನ ಮಾತು ಕೇಳ್ತೇನೆ ನೀ ಹೇಳ್ದೆ ಕೇಳ್ತೇನೆ ಏನು ಮಾಡಲಿ ಹೇಳು ಹೀಗೆಲ್ಲ ಹೇಳ್ದೆ ನಮಗನಿಸೋದು ಇದೇದನ್ನು ಮದಾಲು ದುರ್ಯೋಧನನಿಗೆ ತೋರಿಸಿದ್ರೆ ಅವನು ಒಳ್ಳೆಯವನಾಗ್ತಿದ್ನೋ ಏನು ಕತಿಯೋ ಅಂತ ಅದಕ್ಕೆ ಹಾಗ್ಯಾರು ಅನ್ಕೋಬೇಡಿ ಅವನಿಗೆ ಮೊದಲು ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೇ ತೋರಿಸ್ದ ನೋಡಿದರೂ ಅವನಿಗೇನು ಪ್ರಯೋಜನ ಆಗಲಿಲ್ಲಂತ ಅಂದರೆ ಕೃಷ್ಣನನ್ನು ನೋಡಿದವರೆಲ್ಲ ವಿಷ್ಣು ಅಂತ ತಿಳ್ಕೊಳ್ಳಿಲ್ಲ ನೋಡ್ದವ್ರಿಗೆಲ್ಲ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬರಲ್ಲ ದೇವರನ್ನು ನೋಡುವಾಗ ನೋಡೋದು ಮುಖ್ಯ ಅಲ್ಲ ತಿಳಿದು ಭಜಿಸುವುದೇ ಫಲವಿದು ಭಾಳ ತಿಳ್ಕೊಳ್ಬೇಕು ಅರಿವು ಬೇಕು ಅರಿವಿನೊಂದಿಗೆ ದೇವರನ್ನು ನೋಡಿದಾಗ ಆಗುವ ಪ್ರಯೋಜನವೇ ಬೇರೆ ಅರಿವಿಲ್ಲದೆ ದೇವರನ್ನು ನೋಡಿದರೆ ಏನು ಪ್ರಯೋಜನ ಇಲ್ಲ ಧೃತರಾಷ್ಟ್ರ ದುರ್ಯೋಧನಾದಿಗಳೇ ಮೊದಲಾದವರು ಸೇರಿದ ದೊಡ್ಡ ಸಭೆಯಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸಿದ ಸಂದರ್ಭದಲ್ಲಿ ಧೃತರಾಷ್ಟ್ರ ನೋಡಿದ ಆ ಮೈಯೆಲ್ಲ ನಡಕ ಬಂತು ಕೈ ಮುಗಿದ ಸ್ತೋತ್ರ ಮಾಡಿದ ಅವನಂತಾನೆ ಸ್ವಾಮಿ ಅದ್ಭುತವಾದ ನಿನ್ನ ರೂಪವನ್ನು ನೋಡಿದೆ ಕೃಷ್ಣ ಅನ್ನಂತೆ ನಾನು ಜನರಿಗೆ ಕಣ್ಣು ಕೊಡೋದೆ ನನ್ನ ನೋಡಲಿ ಅಂತ ನನ್ನ ಬಿಟ್ಟು ಬೇರೆ ಎಲ್ಲ ನೋಡ್ತಿರ್ತಾರೆ ಆದರೆ ನೀನು ಏನನ್ನೂ ನೋಡಲಿಲ್ಲ ನಿನ್ನ ಕಣ್ಣೇ ಇಲ್ಲ ಆದರೆ ನನ್ನನ್ನು ನೋಡ್ತಾ ಇದ್ದೀಯ ನನ್ನನ್ನು ನೋಡಿದ ನಿನ್ನ ಕಣ್ಣು ಇನ್ನು ಏನನ್ನಾದರೂ ನೋಡ್ಬೋದು ಬೇಕಾದರೆ ಬೇಕಾ ನಿನ್ನ ಕಣ್ಣು ಅಂದ ಧೃತರಾಷ್ಟ್ರ ಅಂತ ನಿನ್ನ ನೋಡಿದ ಮೇಲೆ ಇನ್ನೇನನ್ನೂ ನೋಡೋದು ಬೇಡ ನಾನು ಹಿಂದಿನ ಕುರುಡುತನೇ ಮಾಡಿಬಿಡು ಅಂತ ಹೀಗಾಗಿ ಧೃತರಾಷ್ಟ್ರನಿಗೆ ಕೃಷ್ಣನ ಅದ್ಭುತವಾದ ರೂಪವನ್ನು ನೋಡಿ ಆನಂದ ಆಯಿತು ಸ್ತೋತ್ರ ಮಾಡಿದ ಆದರೆ ಅದೇ ರೂಪವನ್ನು ನೋಡಿದ ದುರ್ಯೋಧನ ಅಂತಾನೆ ಈ ನಾಟಕ ಇದೆಲ್ಲ ನನ್ನ ಮುಂದೆ ಆಡಬೇಡ ನಿನ್ನ ನಿನ್ನಂತೆ ಐಂದ್ರಜಾಲಿಕವಾಗಿ ಹೀಗೆಲ್ಲ ಮಾಡುವವರು ನಮ್ಮಲ್ಲಿ ತಿಂಗಳು ಸಂಬಳಕ್ಕಿದ್ದಾರೆ ಯಾವಾಗ ಬೇಕಂದ್ರೆ ಅವಾಗ ಬಂದು ಈ ಥರದ್ದೆಲ್ಲ ತೋರಿಸ್ತಾರೆ ನನ್ನ ಮುಂದೆ ಇದೆಲ್ಲ ಆಟ ಆಡಬೇಡ ಅಂದ ಅದನ್ನೇ ಭಾಗವತ ಹೇಳ್ತಾ ಮೂಡೋ ಗ್ರಹೀತು ಮಾರಬೇ ಆ ಮೂರ್ಖರಾದ ಇಷ್ಟೆಲ್ಲ ಭಗವಂತನ ವಿರಾಟ್ ರೂಪವನ್ನು ನೋಡಿದ ಮೇಲೂ ಕೂಡ ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲದ ಸ್ವಾಭಾವಿಕವಾಗಿ ದುರ್ಬುದ್ಧಿಯ ದುರ್ಜನರಾದ ದುರ್ಯೋಧನಾದಿಗಳು ಅವನನ್ನು ಕಟ್ಟಲಿಕ್ಕೆ ಬಂದುಬಿಟ್ಟಿದ್ದಾರೆ ಅವ್ರ ಮನಸ್ಸಿನಲ್ಲಿ ದಿನವೇ ಎಲ್ಲ ಸಿದ್ಧ ಮಾಡಿಕೊಂಡಿದ್ರಂತೆ ನಾಳೆ ಏನಾದರೂ ಕೃಷ್ಣ ಬರಲಿ ಅವನೊಬ್ಬನು ಒಳಗೆ ಹಾಕ್ಬಿಟ್ರೆ ಮಿದ್ದೋರಿಗೆಲ್ಲ ಸರಿ ಬುದ್ಧಿಗೆ ಬರುತ್ತೆ ಅಂತ ಹಾಗಾಗಿ ಅವನನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಕಟ್ಟಲಿಕ್ಕಾಗಲಿಲ್ಲ ತತ್ ಸತತ್ರಾನಂತ ರೂಪತ್ವಂ ದರ್ಶಯಿತ್ವಾ ಮಹಾಭುಜ ಕೃಷ್ಣ ಪರಮಾತ್ಮ ಕಟ್ಟುವ ಸಂದರ್ಭದಲ್ಲಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಆ ರಾಮನೇ ಕೃಷ್ಣ ಯಾವ್ಯಾವ ಕಂಬದಲ್ಲಿ ಕಟ್ಟೋಣ ಅಂದರೆ ಇಲ್ಲಿ ಕಟ್ಟಕ್ಕೆ ಹೋದ್ರೆ ಅಲ್ಲಿದ್ದಾನೆ ಅಲ್ಲಿ ಕಟ್ಟಲಿಕ್ಕೆ ಹೋದ್ರೆ ಇಲ್ಲಿ ಎಲ್ಲೆಲ್ಲಿ ಕಟ್ಟೋದನ್ನು ವಿಶ್ವರೂಪವನ್ನು ತೋರಿಸಿದ್ದಾನೆ ಕೃತ್ವ ಬಿಭಿಷಿಕಾಂ ಗೋರಾಂ ಪಾಂಡವಾನ್ ಪುನರಾಯಯೌ ತನ್ನ ವಿಶ್ವರೂಪದ ದರ್ಶನದಿಂದ ಕೌರವಿಗೆ ಭಯಂಕರತೆಯನ್ನು ಉಂಟು ಮಾಡಿ ಕೃಷ್ಣ ಪರಮಾತ್ಮ ಅಲ್ಲಿಂದ ಉಪಪ್ಲಾವಿಯ ನಗರ ಎಲ್ಲಿ ಪಾಂಡವರಿಲ್ಲೋ ಇದ್ದರೂ ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ ರಾಜೋ ಜಾತಮನ್ಯವಹ ಇದಾದಮೇಲೆ ಕೌರವರಿಗೆ ಕೃಷ್ಣನಲ್ಲಿ ಮಾತ್ಸರಿಯ ಹೊಟ್ಟೆ ಕಿಚ್ಚು ಯುದ್ಧ ಮಾಡುವ ದುರ್ಬುದ್ಧಿ ಮತ್ತು ಹೆಚ್ಚಾಯ್ತಿ ಇದರರ್ಥ ಅಯೋಗ್ಯರಿಗೆ ಅಯೋಗ್ಯ ಬುದ್ಧಿನೇ ಜಾಸ್ತಿ ಆಗುತ್ತೆ ವಿನಃ ಅಯೋಗ್ಯರ ಮುಂದೆ ನೀವೆಷ್ಟು ಭಾಗವತ ಹೇಳಿ ಪಾಠ ಪ್ರವಚನ ಮಾಡಿ ಏನು ಮಾಡಿದ್ರು ಅವ್ರ ಬುದ್ಧಿನ ಚೇಂಜ್ ಮಾಡಲಿಕ್ಕಾಗಲ್ಲ ಮನೆಯಲ್ಲಿ ಫ್ರೀ ಆಗಿದ್ವಿ ಅಂಥೇಳಿ ಒಂದು ಪಾಟ್ ತಂದು ಬೇವಿನ ಗಿಡ ಹಾಕಿ ಅದಕ್ಕೆ ಪಾತಿ ಕಟ್ಟಿ ಆ ಪಾತಿಗೆ ಸುತ್ತ ಬೆಲ್ದಚ್ಚಿಟ್ಟು ಅದರ ತುಂಬ ಬಾಟ್ಲುಗಟ್ಟಲೆ ಜೇನುತುಪ್ಪ ಹುಯ್ದರೂ ಬೆಳೆಯೋ ಕಾಲಕ್ಕೆ ಬೇವು ಮಾವಾಗಿ ಬೆಳೆಯಲ್ಲ ಬೇವು ಬೇವಾಗೆ ಬೆಳೆಯುತ್ತೆ ಕಾರಣ ಬೇವಿನ ಬೀಜದ ಒಳಗಿರುವ ಸ್ವಭಾವ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರೆ ವಿಜವು ವಿಷವು ಹೋಗುವುದೇನಯ್ಯ ಅಂತಾರೆ ದುರ್ಯೋಧನಾದಿಗಳು ಸ್ವಾಭಾವಿಕವಾಗಿ ದುರ್ಬುದ್ಧಿ ಇರುವಂತಹ ಜನ ಕಲಿಯ ಮತ್ತೊಂದು ರೂಪವೇ ಅವನಾದ ಕಾರಣ ಎಲ್ಲ ದುರ್ಗುಣಗಳ ಪ್ರತಿರೂಪ ಅವನಾದ ಕಾರಣ ಅವನಿಗೆ ವಿಶ್ವರೂಪ ತೋರಿಸಿದ್ರು ಅಷ್ಟೇ ಸ್ವಯಂ ಭಗವಂತ ಬಂದರೂ ಅಷ್ಟೆ ಏನು ಹೇಳಿದರೂ ಅಟ್ಟೆ ಏನು ಕೇಳಿದರೇನು ಏನು ಹೇಳಿದರೇನು ಮನಸ್ಸಿನ ತಾಮಸ ಮಾಣದನ್ನಕ ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ ವಿವೃದ್ಧ ಮತ್ಸರಾಹ ಸರ್ವೇ ರಾಜಾನು ಜಾತಮನ್ಯವ ಅವರು ಸಿಟ್ಟೇ ಮತ್ತೊಂದು ಹೆಸರು ಅವರಲ್ಲ ಜಾತ ಮನ್ಯು ಅಂದರೆ ಸಿಟ್ಟು ಅವ್ರಿಗೆ ಭಾರಿ ಸಿಟ್ಟು ಬಂತಂತೆ ವಿವೃದ್ಧ ಮತ್ಸರಾ ಅವರಲ್ಲಿ ಕೃಷ್ಣನಲ್ಲಿರುವ ದ್ವೇಷ ಕೃಷ್ಣ ಭಕ್ತರಾದ ಪಾಂಡವರ ಮೇಲೆ ಮಾಡುವಂಥ ದ್ವೇಷ ಭಾವನೆ ವಿವೃದ್ಧ ಜೋರ್ ಜೋರಾಯ್ತಂತೆ ಯುದ್ಧಾಯೈ ವಾಯುನ್ಯಂತೆ ನಸಂದಿ ಮನುಕಾಂಕ್ಷಿಣ ಯುಧಿಷ್ಠಿರಸ್ತು ಧರ್ಮಾತ್ಮ ಪುರಸ್ಕೃತ್ಯ ಜನ ಅರ್ಧ ನಮ್ಮ ಅವರಿಗೆ ಯುದ್ಧನೇ ಇಷ್ಟವಾದದ್ದು ಯುದ್ಧನೇ ಮಾಡಬೇಕು ಅಂತ ಅವರು ಸಂಧಿಗೆ ಒಪ್ಪಲಿಲ್ಲ ಆದರೆ ಧರ್ಮರಾಜನ ಮಾತಿಗೋಸ್ಕರವಾಗಿ ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋದ ದೊಡ್ಡವ್ರ ಮಾತು ಕೇಳಬೇಕು ಇದೂ ಒಂದು ಕ್ರಮ ಇದೆ ಅಂತ ಹೋಗಿದ್ದೇ ವಿನಃ ನನ್ನ ಮಾತು ಕೇಳ್ತಾರೆ ಅಂತ ಕೃಷ್ಣ ಹೋಗಿದ್ದಲ್ಲ ನೋಡಿ ನಮಗಿಲ್ಲೊಂದು ಕತೆ ನಮಗೊಮ್ಮೊಮ್ಮೆ ಅನಿಸುತ್ತೆ ನಮ್ಮ ಮಾತು ಕೇಳಬೇಕು ಎಲ್ಲರೂ ಅಂತ ಕೃಷ್ಣನ ಮಾತು ಕೇಳಲಿಕ್ಕೆ ಜನ ರೆಡಿ ಇಲ್ಲ ಅಂದಮೇಲೆ ನಮ್ಮ ಮಾತು ಎಲ್ಲಿ ಕೇಳ್ತಾರ್ರಿ ನಮಗೆ ಭಾಗವತದಲ್ಲಿ ಮೊದಲು ಸೃಷ್ಟಿಯಲ್ಲಿ ಬರುವ ಕಥೆಗಳಲ್ಲಿ ನಮಗೆ ಆಶ್ಚರ್ಯ ಬ್ರಹ್ಮದೇವರು ಮೊದಲು ಸೃಷ್ಟಿ ಮಾಡಿದ್ದು ಸನಕಾದಿಗಳನ್ನು ಆದರೆ ಸನಕಾದಿಗಳಿಗೆ ಸೃಷ್ಟಿ ಮಾಡಿ ಅಂತ ಒಂದೇ ಹೇಳಿದ್ದು ಮಾತು ಕೇಳಲ್ಲ ಅಂದರೆ ಆಗಲ್ಲ ಮಾಡಲ್ಲ ಅಂದ್ಬಿಟ್ರು ತನ್ನ ಇಚ್ಛತ ಅಂತ ಬ್ರಹ್ಮದೇವರಿಗೆ ಸಿಟ್ಟೇ ಬಂತಂತೆ ಅಂದರೆ ನಾಟಕ ಅವರದು ಸಿಟ್ಟು ನಾಟಕ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಕಣ್ಣು ಹುಬ್ಬು ಗಂಟು ಹಾಕಿದ್ರು ಆಗಲೇ ಸದ್ಯೋ ಜಾತಃ ತನ್ಮನ್ಯುಹು ಕುಮಾರೋ ನೀಲಲೋಹಿತ ಆಗ ಹುಟ್ಟಿದವರೇ ರುದ್ರದೇವರು ಅಂತ ಸ್ವಯಂ ಹದಿನಾಲ್ಕು ಲೋಕವನ್ನೇ ಆಡಿಸುವಂತಹ ಆ ಭಗವಂತ ಅವನ ಮಾತನ್ನೇ ಇವರು ಯಾರಿಗೂ ಬೇಕಾಗಲಿಲ್ಲ ಯಾಕೆಂದರೆ ಸ್ವಭಾವದಲ್ಲಿ ಸಜ್ಜನರ ಮಾತನ್ನು ಕೇಳುವ ಯೋಗ್ಯತೆ ಇಲ್ಲದ ಜನ ಕೃಷ್ಣನೇ ಸ್ವತಃ ಬಂದು ಕೇಳಿದಾಗಲೂ ಕೂಡ ಅವರಿಗೆ ಸಂಧಿ ಇಷ್ಟ ಆಗಲಿಲ್ಲ ಸಾವಿರ ಕೈಗಳಿಂದ ಕೊಡುವ ಭಗವಂತ ಅವನು ಬೇಡ್ಲಿಕ್ಕೆ ಬನ್ನಿ ಅವ್ರಿಗ ಸ್ವಲ್ಪ ಕೊಡಪ್ಪ ಒಂದು ಐದು ಹಳ್ಳಿ ಕೊಡು ಅಂತ ಇವನೇ ಎಲ್ಲರಿಗೂ ಕೊಡೋದು ಕೆಲವರು ಆಫೀಸಿಂದ ಬರುವಾಗ ಮಕ್ಕಳೇನಾರು ಕೇಳಿ ಯಾರು ಅಂತೇಳಿ ಕೈ ತುಂಬ ಏನೋ ಬಂದಿರ್ತಾರೆ ಅಪ್ಪ ಬರುವಾಗ ಏನೋ ತಂದೆ ತಂದಿರ್ತಾರೆ ಗೊತ್ತು ಮಕ್ಕಳು ಪುಟ್ಟು ಕೈ ಹೀಗೆ ಹಿಡ್ದಾಗ ಅಪ್ಪ ಹೀಗೆ ಹಾಕಿರ್ತಾರೆ ಹಾಕಿದ ಅಪ್ಪ ಮತ್ತೆ ಕೇಳ್ತಾ ನಂಗೊಂದು ಕೊಡು ಅಂತ ಹಿಂಗೆ ಕಣ್ಣು ಮುಚ್ಚಿಕೊಂಡು ಮಗು ಕೊಟ್ಟರೆ ಅಪ್ಪ ಬಾಯಿಗೆ ಹಾಕ್ಕೊಳ್ಳಲ್ಲ ಖುಷಿಯೇ ಆಗತ್ತಷ್ಟೆ ಅಂತೂ ಕೊಡೋ ಬುದ್ಧಿ ಮಗೂಗಿದೆಯಪ್ಪ ಅಂತ ಸಂತೋಷ ಆಗತ್ತೇ ವಿನಃ ಅಲ್ವಾ ಅದೇ ಅಪ್ಪಂಗೆ ಸಿಟ್ಟು ಬಂದು ಪುಟ್ ಕೈಯಲ್ಲಿರೋದನ್ನು ಕಿತ್ಕೋಬೇಕು ಅಂತ ಅಪ್ಪ ಮನಸ್ಸು ಮಾಡಿದ್ರೆ ಒಂದು ಕ್ಷಣಕ್ಕೆ ಕಿತ್ಕೊಂಡು ಬಿಡ್ತಾನೆ ಅಪ್ಪಗಳಿಗೆಲ್ಲ ಅಪ್ಪ ತಿಮ್ಮಪ್ಪ ಆ ತಿಮ್ಮಪ್ಪನೇ ಕೃಷ್ಣ ಪರಮಾತ್ಮ ಸಾವಿರ ಕೈಗಳಿಂದ ಸಜ್ಜನರಿಗೆ ಕೊಡುವ ದಾತನಾದ ಭಗವಂತ ಕೊಡು ಅಂತ ಹೇಳ್ತಾ ಇದ್ರು ಕೊಡಲಿಲ್ಲ ಅಂದರೆ ವಿವೃದ್ಧ ಮತ್ಸರಾಹ ಸರ್ವೇ ರಾಜಾನು ಜಾತಮನ್ಯವಹ ಹುಟ್ಟಿನಿಂದಲೇ ಸಿಟ್ಟಿನ ಒಟ್ಟಿಗೆ ಹುಟ್ಟಿದವರು ಅದರಿಂದ ಅವರಿಗೆ ಒಳ್ಳೆ ಬುದ್ಧಿ ಬರಲಿಲ್ಲ ಅವರಿಗೆ ಯುದ್ಧವೇ ಇಷ್ಟ ಆಯಿತು ಕುರುಕ್ಷೇತ್ರಂ ಯಯೋ ರಾಜನ್ ಯುದ್ಧಾಯಭ್ರಾತೃ ಬಿಸ್ಸಹ ಅಕ್ಷೋಹಿಣ್ಯಾ ವಿರಾಟೋಪಿ ಮತ್ಸ್ಯರಾಜೋ ಮಹಾಮನಃ ಮತ್ತೇನು ಮಾಡಬೇಕು ಯುದ್ಧಾಂತ ನಿಶ್ಚಯ ಆದಮೇಲೆ ಎಲ್ಲರೂ ಕೂಡ ಕೃಷ್ಣನನ್ನು ಮುಂದು ಮಾಡಿಕೊಂಡು ಕುರುಕ್ಷೇತ್ರಕ್ಕೆ ಹೋಗಿದ್ದಾರಂತೆ ಕುರುಕ್ಷೇತ್ರಕ್ಕೆ ಅಲ್ಲಿ ಹೋಗುವಾಗ ಜೊತೆಗೆ ಪಾಂಡವರ ಜೊತೆಗೆ ಮತ್ಸ್ಯ ವಿರಾಟ ಜನ ಅವರು ಕೂಡ ಸೇರಿಕೊಂಡಿದ್ದಾರೆ ಅಕ್ಷೋಹಿಣಿ ಸಮೇತರಾಗಿ ಬಂದಿದ್ದಾರೆ ಯುಧಿಷ್ಠಿರನನ್ನು ಹಿಂಬಾಲಿಸಿದ್ದಾರೆ ದೃಪದ ಶಿಖಂಡಿ ದೃಷ್ಟದ್ಯುಮ್ನ ಅವರು ಮೂರು ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಅವರು ಯುಧಿಷ್ಠಿರನನ್ನು ಹಿಂಬಾಲಿಸಿದ್ದಾರೆ ಯುದ್ಧಪ್ರಿಯನಾದ ಅರ್ಜುನನ ಶಿಷ್ಯನಾದ ಸಾತ್ಯಕಿ ಕೃಷ್ಣನ ಆದೇಶದಂತೆ ಒಂದು ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಅವನು ಕೂಡ ಯುಧಿಷ್ಠಿರನನ್ನು ಹಿಂಬಾಲಿಸಿ ಬಂದಿದ್ದಾನೆ ಅಕ್ಷೋಹಿಣ್ಯಾ ಪರಿವೃತ ಆಹ ಕೈಕೇಯ ಪಂಚಭೂಪೃತ ಆನು ಜಮೃದ್ಧಧರ್ಮ ಪುತ್ರ ರಾಜ ನಮ್ಮ ಮಾತೃ ಸೋದರ ಧರ್ಮರಾಜನ ಸೋದರ ಮಾಮಂದಿರು ಐದು ಜನ ಕೇಕೆಯ ರಾಜರು ಅವರು ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಅಂದರೆ ಧರ್ಮರಾಜನಿಗೆ ಸಹಾಯ ಯಾರ್ಯಾರು ಮಾಡಿದ್ದಾರ ಸಂದರ್ಭದಲ್ಲಿ ಭಾಗವತವನ್ನು ಮಾಡುತ್ತೆ ಆಮೇಲೆ ದೃಷ್ಟಕೇತುಸ್ತದ ರಾಜ್ಯ ಶೈಭ್ಯಶ್ಚನರ ಪುಂಗವಾ ಅನ್ಮಯಾ ತಾಂಧಶ್ರೇಷ್ಠ ಅಕ್ಷಿಣ್ಯೂ ಯುಧಿಷ್ಠಿರಂ ದೃಷ್ಟಕೇತು ಅಂತ ಒಬ್ಬ ಶೈಬ್ಯ ಅಂತ ಇವರಿಬ್ಬರು ಅಕ್ಷೋಹಿಣಿ ಸೈನ್ಯ ಹೊಡೆದು ಧರ್ಮರಾಜನನ್ನು ಹಿಂಬಾಲಿಸಿದ್ದಾರೆ ಹೀಗೆ ಏಳು ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಸಲುವಾಗಿ ಸೇರಿರತಕ್ಕಂಥದ್ದು ತೇ ಗತ್ವಾ ಪಾಂಡವಾ ಸರ್ವೇ ನಾರಾಯಣ ಪುರೋಗಮ ಭಾಗವತ ಎಷ್ಟು ಸ್ಪಷ್ಟ ಹೇಳುತ್ತೆ ಅಂದರೆ ಪಾಂಡವರು ಕೃಷ್ಣನನ್ನು ಮುಂದಿಟ್ಕೊಂಡು ಹೋದರು ಯುದ್ಧಕ್ಕೆ ಯಾಕೆಂದರೆ ಅವರಲ್ಲಿ ಮಹಾರಥಿಕನಾದವ ಅರ್ಜುನ ಅವನೇ ಮೊದಲು ಹೋಗಬೇಕಲ್ಲ ಹೀಗಾಗಿ ಅವನು ಮೊದಲು ಹೋಗಬೇಕಾದ್ರೆ ಅವನಿಗಿಂತ ಮೊದಲು ಕೂತವನು ಯಾರು ಕೃಷ್ಣ ಅವನು ಮುಂದೆ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಕೃಷ್ಣ ಅಂತ ಹೇಳಲ್ಲ ನಾರಾಯಣ ಅಂತ ಹೇಳ್ತಾರೆ ಯಾಕಂದರೆ ಕೃಷ್ಣನನ್ನು ಪಾಂಡವರೆಲ್ಲ ನಾರಾಯಣ ಅಂತಲೇ ತಿಳ್ಕೊಂಡಿದ್ರು ಕೃಷ್ಣ ಹೇಗಿರೋದು ಮುಖ್ಯ ಅಲ್ಲ ನೀವೇನು ತಿಳ್ಕೊಂಡಿದಿರಿ ಅದು ಮುಖ್ಯ ದೇವರು ಮೀನಾಗಿ ಬರಲಿ ಆಮೆ ಬರಲಿ ಅವನು ಹೊಂದಿ ಬರಲಿ ಸಿಂಹ ಆಗಿ ಬರಲಿ ಅವು ಅವೇನಾಗಾರು ಬರಲಿ ನೀವೇನು ತಿಳ್ಕೊಂಡಿದಿರಿ ಅದು ಮುಖ್ಯ ಒಮ್ಮೆ ಈ ಕನಕದಾಸರನ್ನ ಕೇಳಿದ್ರಂತೆ ನಮಗೆ ದೇವ್ರನ್ನ ತೋರಿಸಿ ಅಂತ ಆಯ್ತು ಬಿಡಿ ನಾಳೆ ಪೂಜೆ ಟೈಮಲ್ಲಿ ಬರ್ತಾರೆ ಅಂತ ಅಂದ್ರಂತೆ ಕನಕದಾಸರು ಏನಂದರೆ ಒಳಗೊಬ್ಬ ದಾಸರು ವ್ಯಾಸರಾಜರು ಪೂಜೆ ಮಾಡುವಾಗ ಒಳಗೊಬ್ಬ ದಾಸರು ಹೊರಗೊಬ್ಬ ದಾಸರು ಒಳಗಿನ ದಾಸರು ಪುಂದ್ರದಾಸರು ಹೊರಗಿನ ದಾಸರು ಕನಕದಾಸರು ಒಳಗೆ ಪೂಜೆ ಎಲ್ಲ ಆಗಿ ಪೆಟಿಕೆ ಕಟ್ಟಿಡುವಾಗ ಪುರಂದ್ರದಾಸರ ಕೀರ್ತನ ಹೇಳಿ ವ್ಯಾಸರಾಜರ ಮುಂದೆ ಕೃಷ್ಣನ ಸೇವಾ ಮಾಡ್ತಿದ್ದರೆ ಮಂಗಳಾರತಿ ಆಗುವಾಗ ಹೊರಗೆ ನಿಂತು ನಗಾರಿ ಬಾರಿಸುವ ಒಂದು ದೊಡ್ಡ ಕಾರ್ಯಕ್ರಮ ಅದು ಕೂಡ ಅವರಿಗೆ ಸೇವಾ ರೂಪವಾಗಿ ಮಾಡ್ತಿದ್ರು ಯಾರೋ ಕೇಳಿದ್ರು ಆಯಿತು ಬಿಡಿ ನಾಳೆ ಬರ್ತಾರೆ ಅಂತಂದರೆ ಪೂಜಾ ಕಾಲಕ್ಕೆ ಸರಿಯಾಗಿ ಒಂದು ನಾಯಿ ಬಂದೇ ಬಿಡ್ತು ನಾಯಿ ಬಂದದಪ್ಪ ನಾಯಿ ಬಂದುಬಿಡ್ತು ಬಂದರೆ ವ್ಯಾಸರಾಜರು ನೋಡಿದ್ರು ಅವ್ರಿಗೆ ಗೊತ್ತಾಯಿತು ಮಿಕ್ಕೋರೆಲ್ಲ ಆಚಾರಗಳು ಎದ್ದು ಓಟ ಕಿತ್ಬಿಟ್ರಂತೆ ಒಳ್ಳೆ ಪೂಜಾ ಟೈಮಿಗೆ ನಾಯಿ ಬಂದುಬಿಡ್ತಲ್ಲ ಇನ್ನು ಎಲ್ಲ ಮುಟ್ಕೊಂಡ್ಬಿಡುತ್ತೋ ಭಯ ಅಂಥೇಳಿ ಮಡಿ ಹೋಯ್ತಂತೆ ಎಲ್ಲ ಆಚಾರಗಳು ಓಡೇ ಹೋಗ್ಬಿಟ್ರು ಕಡೆ ಎಲ್ಲ ಆಯಿತು ಎಲ್ಲಿ ದೇವರೆಲ್ಲ ಬಂದಿತ್ತಲ್ಲ ಅದೇ ದೇವರು ಅಂತಂತ ಅಯ್ಯೋ ಹಿಂಗೆ ಮೈಲ್ಗೆಲ್ಲ ಬಂದ್ರೆ ನಮಗೇನು ಗೊತ್ತಾಗತ್ತೆ ಅಂತಂದ್ರೆ ಆಯ್ತು ಬಡಿ ನಾಳೆ ಮಡಿಲೇ ಕಳಿಸ್ಕೊಳ್ಳೋಣ ಅದಕ್ಕೇನು ಮಾನ್ಯ ಹೆಸರು ಪೂಜಾ ಟೈಮಿಗೆ ಒಂದು ಬಿಸ್ಕೊಟ್ಟು ಹಾವು ಬಂತು ಮಡಿ ಇಲ್ಲಿ ಬಂತು ವ್ಯಾಸರಾಜ್ರು ಅಲ್ಲೊಂದು ಮಂಗಳಾರತಿ ಇಲ್ಲೊಂದು ಮಂಗಳಾರತಿ ಇವರೇನೋ ಮಾಡಿದ್ರು ಈ ಆಚಾರ ಮತ್ತೆ ಓಡೇಬಿಟ್ರು ಕೂತ ಆಚಾರಗಳೆಲ್ಲ ಹಾವು ಬಂತು ಅಂತ ಅಂದರೆ ದೇವರು ಹೇಗೂ ಬರ್ಬೋದು ಎಲ್ಲದರ ಒಳಗೆ ಭಗವಂತ ಇದ್ದಾನೆ ಎನ್ನುವ ಅರಿವು ನಿಮಗಿದ್ರೆ ನೋಡುವ ಕಣ್ಣು ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಕಂಡ ಕಂಡದ್ದೆಲ್ಲ ಕಮಲನಾಭನ ರೂಪ ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಅಂತಾರೆ ದೇವರ ಬಗೆ ಬಗೆಯ ರೂಪಗಳನ್ನು ನೋಡಬೇಕಾದ್ರೆ ನೀವು ಕಣ್ಣು ರೆಡಿ ಮಾಡ್ಕೊಳ್ಬೇಕು ಹಿಂದೆಲ್ಲ ಒಂದು ಈ ಇದು ಬಂತು ಅದು ತ್ರೀ ಡಿ ಇಂತಹ ಅದು ತ್ರೀ ಡಿ ಎಫೆಕ್ಟ್ ಆಗಬೇಕಾದ್ರೆ ಸುಮ್ಮ ಹಾಗೆ ಹೋದ್ರೆ ಆಗಲ್ಲ ನೀವು ಕನ್ನಡಕ ಹಾಕ್ಕೊಂಡಿದ್ದರೆ ಮಾತ್ರ ಅದು ಬಂದರೆ ಬಾಯಿಗೆ ಬಿದ್ದಾಗಾಗತ್ತೆ ಐಸ್ ಕ್ರೀಮು ಸುಮ್ಮನೆ ಹಾಗೆ ಕೂತಿದ್ರೆ ಏನಾಗಲ್ಲ ಆ ಎಫೆಕ್ಟ್ ನಿಮಗಾಗಬೇಕಾದ್ರೆ ಕನ್ನಡಕ ಹಾಕ್ಕೋಬೇಕಲ್ಲ ಹಾಗೆ ಭಗವಂತನ ಇರುವಿನ ಅರಿವು ಬರಬೇಕಾದ್ರೆ ತತ್ವಜ್ಞಾನದ ಕಣ್ಣು ಹಾಕ್ಕೊಂಡಾಗ ಮಾತ್ರ ಅವನ ಇರುವು ನಮಗೆ ಅರ್ಥ ಆಗುತ್ತೆ ಇಲ್ಲದೇ ಇಲ್ಲ ಇವರು ಯಾರಿಗೂ ಆ ಕೃಷ್ಣ ಅಂದರೆ ನಾರಾಯಣ ತೇಗತ್ವ ಪಾಂಡವ ಸರ್ವೇ ನಾರಾಯಣ ಪುರೋಗಮ ಸ್ವೈಮೂಷು ಕುರುಕ್ಷೇತ್ರೇ ಪ್ರತಿಕ್ಷಂತ ಸುಯೋಧನಂ ಸುಯೋಧನೋಪಿಕೌರವ್ಯ ಮಾನಿ ಭರ್ತೃಷ ವ್ರತಾಹ ಇವರೆಲ್ಲ ಮೊದಲೇ ಹೋಗಿ ಯುದ್ಧಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ ಕೃಷ್ಣ ಹೇಳ್ದ ಅವರು ಒಪ್ಪಲ್ಲ ಒಪ್ಪಲ್ಲಂತಪ್ಪ ಯುದ್ಧ ಆಯ್ತು ನಡಿ ಕೃಷ್ಣ ಅಂತೇಳಿ ಕೃಷ್ಣನ ಮುಂದಿಟ್ಕೊಂಡು ಹೇಳೋಹಿಣಿ ಸೈನ್ಯ ತಗೊಂಡು ಪಾಂಡವರು ಪಾಂಡವರ ಆ ಸೋದರ ಮಾವಂದಿರುಗಳು ಅವರೆಲ್ಲ ಯಾರ್ಯಾರು ಸಜ್ಜನರಿದ್ದರು ಯಾರ್ಯಾರಿಗೆ ಕೃಷ್ಣನನ್ನು ಹಿಂಬಾಲಿಸಬೇಕು ಯೋಗ್ಯತೆ ಇತ್ತು ಅವರೆಲ್ಲ ಬಂದರು ಆಮೇಲೆ ಅವರೆಲ್ಲ ಪ್ರತೀಕ್ಷಂತ ಕ್ಷಂತಸ್ಸು ಅಲ್ಲಿ ಕಾಯ್ತಾ ಇದ್ರಂತೆ ಸುಲಗ್ನ ಸಾವಧಾನ ಅಂತ ಕಾಯ್ತಾ ಇದ್ದ ಬನ್ನಿ ಭೂತ ಹೂತಾಗ್ತೀವಿ ಅಂತ ಅವರೆಲ್ಲ ಕಾಯ್ತಾ ಇದ್ದಾರೆ ಯಾಕೆಂದರೆ ಕ್ಷತ್ರಿಯರಿಗೆ ಯುದ್ಧವೇ ಮಂಗಳ ಅದು ಯುದ್ಧವೇ ಅವರಿಗೆ ದೊಡ್ಡ ಇದು ನಾವೆಲ್ಲ ಸಾಲಿಗ್ರಾಮ ಪೂಜೆ ಹೇಗೆ ನಮಗೆ ಮುಖ್ಯವೋ ಕ್ಷತ್ರಿಯರಿಗೆ ಕತ್ತಿ ಪೂಜೆನೇ ಮುಖ್ಯ ಅವ್ರಿಗೆ ಆಯುಧವೇ ಅವ್ರಿಗೆ ಅವ್ರದ್ದು ಆಯುಕ್ ಪೂಜೆ ಅವ್ರಿಗೆ ಭಾರಿ ಹೀಗಾಗಿ ಅವರು ನಮ್ಮಲ್ಲೆಲ್ಲ ಬ್ರಾಹ್ಮಣನಾದವ ಪಾಠ ಕೇಳ್ತಾ ಪ್ರವಚನ ಕೇಳ್ತಾ ದೇವರ ಪೂಜೆ ಮಾಡ್ತಾ ಪ್ರಾಣ ಬಿಟ್ಟರೆ ಭಾಳ ಉತ್ತಮವಾದ ಗತಿ ಕ್ಷತ್ರಿಯರಿಗೆ ಪಾಠ ಕೇಳ್ತಾ ಪ್ರವಚನ ಕೇಳ್ತಾ ಅಲ್ಲಿನ ಪೂಜೆ ಅಲ್ಲ ಕತ್ತಿ ಹಿಡಿದು ಯುದ್ಧ ಮಾಡ್ತಾ ಶತ್ರುಗಳು ಬಿಡುವ ಬಾಣಕ್ಕೆ ಎದೆ ಕೊಟ್ಟು ಸತ್ತ ಆದರೆ ಅವನು ಸ್ಟ್ರೈಟ್ ನಾನ್ ಸ್ಟಾಪ್ ಹೋಗ್ತಾನಂತೆ ಉತ್ತಮ ಲೋಕಕ್ಕೆ ಇದು ಶಾಸ್ತ್ರ ಹೇಳುತ್ತೆ ಹೀಗಾಗಿ ಇಂಥ ಒಳ್ಳೆಯ ಕಾಲಕ್ಕೋಸ್ಕರವಾಗಿ ಪ್ರತಿಕ್ಷಂತ ಅವರೆಲ್ಲ ಕಾಯ್ತಾ ಇದ್ದಾರೆ ಆ ಕಾಲಕ್ಕೆ ಸುಯೋಧನೋ ಪಿಕೌರವ್ಯಾ ಮಾನಿ ಭ್ರಾತೃಷ ಅತ್ಯಂತ ಅಹಂಕಾರಿ ಇಲ್ಲಿ ಮಾನಿ ಅಂದರೆ ಅಹಂಕಾರಿ ತುಂಬ ದುರಹಂಕಾರ ತನ್ನ ದುರಹಂಕಾರದ ಮತ್ತೊಂದು ಹೆಸರೇ ದುರ್ಯೋಧನ ಹೀಗಾಗಿ ಕಲಿಯ ಮತ್ತೊಂದು ರೂಪ ಈ ಎಲ್ಲ ಕಾರಣದಿಂದ ತನ್ನ ನೂರು ಜನರಿಂದ ಕೂಡಿಕೊಂಡಂತಹ ಸುಯೋಧನ ಅವನು ಕೂಡ ಬಂದಿದ್ದಾನೆ ಅವನ ಜೊತೆಗೆ ದ್ರೋಣ ಭೀಷ್ಮ ಕೃಪಾ ದ್ರೌಣಿ ಬಾಕ್ಲೀಕ ಕರ್ಣ ಸೌಬಲ ಶಕುನಿ ಹಾರ್ದಿಕ್ಯ ಮದ್ರ ಮದ್ರದೇಶದವರು ಭಗದತ್ತ ಜಯದ್ರತ ಏನು ಜನವೋ ಜನ ಎಲ್ಲಿ ಅಯೋಗ್ಯರಲ್ಲಿ ಜನವೋ ಜನ ಎಲ್ಲಿ ಹೋಗ್ಯ ಸಪೆ ಸೊಪ್ ಕಡಿಮೆ ಅಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಕೆಲವರು ಯಾರೋ ಕೇಳ್ತಿದ್ರು ನಿಮ್ಮ ರಾಯರ ಮಠಕ್ಕೆ ಜನವೇ ಕಮ್ಮಿ ನಮ್ಮ ದೇವಸ್ಥಾನಕ್ಕೆ ಬಂದು ಎಷ್ಟು ಜನ ಇರ್ತಾರೆ ಅಂತ ನಮ್ಮ ರಾಯರ ಮಠಕ್ಕೆ ಬರೋರೆಲ್ಲ ಎಂಥವ್ರು ಅಂದರೆ ತಾಯಿ ಹತ್ರ ಮಕ್ಕಳು ಬಂದರೆ ಹೇಗೆ ಬರ್ತಾರೋ ಹಾಗೆ ಅಲ್ವಾ ಇನ್ನು ಕೆಲವರು ಹೋಮ್ವರ್ಕ್ ಮಾಡದೇ ಇದ್ದವರು ಟೀಚರ್ ಹತ್ರ ಹೋಗ್ತಾರೆ ಅದು ಭಯ ಆಗ್ಯ ಪಟ್ಕೊಂಡು ಅಯ್ಯೋ ಇನ್ನು ಹೋಗಿದೆ ಅದೇನು ಮೈಮೇಲೆ ಬಂದುಬಿಡ್ತೋ ಅನ್ಕತೆನೋ ದೇವರು ಅಂತ ಅಲ್ಲಿ ಹೋಗೋದ ಭಯದಿಂದ ಹೋಗೋರು ಬೇರೆ ಭಕ್ತಿಯಿಂದ ಹೋಗೋರು ಬೇರೆ ಭಕ್ತಿಯಿಂದ ಹೋಗ್ತಕ್ಕಂಥವ್ರು ಭಗವಂತನಲ್ಲಿ ಭಕ್ತಿ ಇದ್ದವರು ತುಂಬ ಇಲ್ಲ ಭಕ್ತಿ ಇದ್ದವರು ಕಡಿಮೆ ಭಗವಂತನ ಬಗ್ಗೆ ಸರಿಯಾಗಿ ಅರಿವಿಲ್ಲದವರು ತುಂಬ ಜನ ಇವರೆಲ್ಲ ಸೇರಿದ್ದಾರೆ ಅನ್ಯೈಶ್ಚ ರಾಜಶಾರ್ದೂಲೈ ನಾನಾ ದೇಶ ಸಮುದ್ಭವೈ ಶಂಕ ದುಂದು ಬಿರ್ನಿರ್ಘೋಷೈ ಬೇರೀ ಪಟಹನಿಸ್ವನೈ ಬೇರೆ ಬೇರೆ ರಾಜರೆಲ್ಲ ಸೇರಿಬಿಟ್ಟಿದ್ದಾರಂತೆ ನಾನಾ ದೇಶದ ರಾಜರು ಕೆಲವರು ಅವರಾಗವರೇ ಬಂದವರು ದುರ್ಯೋಧನ ಬಳಿಗೆ ಕೆಲವ್ರನ್ನ ಇವನ ಅದು ಇದು ಮಾಡಿ ಗೀಸ ಮಾಡಿ ಬುಟ್ಟಿ ಹಾಕ್ಕೊಂಡಿದ್ದು ಸಜ್ಜನರು ಪಾಪ ತುಂಬ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಭೀಷ್ಮಾಚಾರು ದ್ರೋಣಾಚಾರು ಅಶ್ವತ್ಥಾಮಾಚಾರು ಎಲ್ಲ ದೇವಾನು ದೇವತೆಗಳು ಇದು ಕತೆ ಇಷ್ಟೇ ಎಂಥ ದೇವತೆಗಳಾದರೂ ಕೂಡ ಅವ್ರನ್ನ ಹೇಗೆ ಆಟ ಆಡಿಸ್ತಾನೆ ನಿಮಗೆ ಕಲಿ ಆಟ ಆಡಿಸ್ಬಾರ್ದು ಕಲಿಯ ಸೆಳೆತಕ್ಕೆ ನೀವು ಒಳಗಾಗಬಾರ್ದು ಅಂದರೆ ನಿಮಗೆ ಒಂದೇ ದಾರಿ ನೀವು ಹರಿವಾಯಿಗಳ ಪಾದ ಹಿಡಿದ್ರೆ ಮಾತ್ರ ಭೀಮನ ಬಿಟ್ಟರೆ ಮುಗಿತು ನಿಮ್ಮ ಕತೆ ಹನುಮನ ಬಿಟ್ಟರೆ ಮುಗಿತು ನಿಮ್ಮ ಕತೆ ಮಧ್ವ ಗುರುಗಳನ್ನು ಬಿಟ್ರಿ ಅಂತಾದರೆ ಮುಗಿತು ಅಂತ ನಿಮ್ಮ ಕತೆ ನೀವು ಎಲ್ಲಿಯೇ ತನಕ ಹನುಮ ಭೀಮ ಮಧ್ವರ ಅಂತರ್ಯಾಮಿ ಆದ ರಾಮಕೃಷ್ಣ ವೇದ ವ್ಯಾಸರನ್ನು ಗಟ್ಟಿಯಾಗಿ ಹಿಡಿದಿರ್ತೀರಿ ಅಲ್ಲಿವರೆಗೂ ನಿಮ್ಮ ಕಲಿಯ ಮಲ ಕಲಿಯ ಬಾಧೆ ಆಗೋಲ್ಲ ಅವನನ್ನು ಬಿಟ್ಟರೆ ನೀವು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನಿಮ್ಮನ್ನು ಆಟ ಆಡಿಸ್ಬಿಡ್ತಾನೆ ಅನ್ಲಿಕ್ಕೆ ಈ ಕಥೆಯನ್ನು ತೋರಿಸ್ತಾ ಇದೆ ಪೂರಯನ್ ಕುಕುಭೋ ವೀರಃ ಪ್ರಯೋ ಕಂಪಯನ್ ಮಹಿಂತೆ ಸಮೇತ ಕುರುಕ್ಷೇತ್ರ ರಾಜಾನಂ ಕುರು ಪಾಂಡವಾ ಅವರೆಲ್ಲ ಯುದ್ಧಕ್ಕೆ ಬರುವಾಗ ಯುದ್ಧಕ್ಕೆ ಬೇಕಾದಂತಹ ಧ್ವನಿ ಆ ಶಬ್ದಗಳು ವಾದ್ಯ ಅದೆಲ್ಲ ಯುದ್ಧದ್ದೇ ವಾದ್ಯಗಳಿದೆ ರೀ ಅದು ಶಂಕ ದುಂಧು ಆಮೇಲೆ ನಿರ್ಘೋಷ ಬೇರಿ ಪಟಹ ಇವೇ ಮೊದಲಾಗಿರ್ತಕ್ಕಂಥ ಅವಳದು ಉಚ್ಚ ಧ್ವನಿ ಊದ್ತಾ ಇದ್ದಾರೆ ದುಂದುಬಿ ಕಹಳೆ ಅಂತ ಜೋರಾಗಿ ಇಲ್ಲ ನಮ್ಮ ಕಹಳೆ ಬಂಡೆ ಅಂತಲೇ ಇದೆಯಲ್ಲ ಅದು ಆಗಿನ ಕಾಲದಲ್ಲಿ ಅಲ್ಲಿ ನಿಂತ್ಕೊಂಡು ಕಹಳೆ ಉತ್ತಿದ್ರಂತೆ ಕಹಳೆ ಬಂಡೆ ಅಂತ ರ ಬಿಗುಲ್ ರಕ್ ಅದು ಅದರ ಎಲ್ಲ ಈಗೆಲ್ಲ ಸುಮ್ಮನೆ ಕಾಲದಲ್ಲಿ ಯುದ್ಧಕ್ಕೆ ಅಂತ ಯುದ್ಧದ್ದೇ ಒಂದು ವಾದ್ಯವೃಂದ ಬೇರೆ ಇರ್ತಿತ್ತು ಅದು ಆ ಸೌಂಡ್ ಕೇಳಿದ್ರೇ ಯುದ್ಧ ಅಂತ ಅರ್ಥ ಈಗ ಗೊತ್ತೇ ಆಗಲ್ಲ ರೀ ಯಾವ ವಾದ್ಯವೃಂದವೋ ಏನು ಕತಿಯೋ ಮದುವೆ ಮನೆಗೂ ಸೇಮ್ ಅದೇ ಬ್ಯಾಂಡ್ ಸೆಟ್ಟು ಅವ್ರು ವೈಕುಂಠ ಯಾತ್ರೆಗೆ ಹೋಗ್ತಾ ಇದ್ರು ಅದೇ ಬ್ಯಾಂಡ್ ಸೆಟ್ಟು ಕಡೆಗೆ ಅಣ್ಣಮ್ಮನ ದೇವಸ್ಥಾನ ಬಂದರೆ ಗಣಪತಿ ಉತ್ಸವ ಬಂದರೂ ಅದೇ ನಾವೆಲ್ಲ ದೇವರು ಬಂತು ಅಂತ ಈಚೆಗೆ ಹೋದ್ರೆ ರಾಮನಾಮ್ ಸತ್ಯ ಆಗ್ಬಿಟ್ಟಿರುತ್ತೆ ಹೇಳೋಕ್ಕೆ ಗೊತ್ತಾಗಲ್ಲ ಈಗೆಲ್ಲ ವಾದ್ಯದಿಯಲ್ಲಿಲ್ಲೇ ಇಲ್ಲ ಹಿಂದೆಲ್ಲ ಮದುವೆ ಮನೆ ಅಂದರೆ ಮಂಗಳವಾದ್ಯ ಮಾತ್ರ ಇರ್ತಿತ್ತು ಅದು ಅದು ಮಂಗಳವಾದ್ಯ ಅದು ಪಿ ಪಿ ಮತ್ತು ಡೋಲ್ ಇಷ್ಟೇ ಇರಬೇಕಿತ್ತು ಈಗೇನು ಆ ಮದುವೆ ಮನೆಗೆ ಇದ್ದು ಬದ್ದವ್ರನ್ನೆಲ್ಲ ಕರೆಸಿಬಿಟ್ಟಿರ್ತಾರೆ ಅವ್ರು ಏನು ಬಾರಿಸ್ತಾರೋ ಏನು ಕಥೆಯೋ ದೇವರಿಗೆ ಪ್ರೀತಿ ಆದರೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಬೇರಿ ತಾಡನಾದಿಗಳೇನಿದೆ ಅದೆಲ್ಲ ಮಾಡಿದ್ದಾರೆ ಅದರ ಧ್ವನಿ ಇಡೀ ಜಗತ್ತನ್ನೇ ಪೂರಯನ್ ಕಕುಬೋ ಇಡೀ ಜಗತ್ತದ ಎಲ್ಲ ದಿಕ್ಕುಗಳಿಗೆ ಆ ಧ್ವನಿಯ ಕಂಪಯನ್ಮಹಿಂ ಆ ಅಕ್ಷೋಹಿಣಿ ಸೈನ್ಯ ಬರ್ತಿದ್ರೆ ಭೂಮಿನೇ ನಡಗಬೇಕು ತೇ ಸಮೇತ್ಯ ಕುರುಕ್ಷೇತ್ರೇ ಕುರು ಪಾಂಡವಾ ಕೌರವ ಮತ್ತು ಪಾಂಡವರ ರಾಜರು ಅವರ ಸಮೇತ ಎಲ್ಲ ಸೇರಿದ್ದಾರೆ ಸಮಂತ ಪಂಚಕೆ ಚಕ್ರವ್ಯೂಹಂ ಉದ್ಧರತಿ ತಿಭಾಸ್ಕರೆ ಉದ್ಯುತಿ ತಿಭಾಸ್ಕರೆ ಅಕ್ಷೋಹಿಣ್ಯ ಕೌರವಾಣಾಂ ಏಕಾದಶ ದುರಾತ್ಮನಾಂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ವೇದವ್ಯಾಸದೇವರು ಈ ಶಬ್ದ ಪ್ರಯೋಗ ದುರಾತ್ಮನ ಅಯೋಗ್ಯರಾದ ದುರ್ಯೋಧನಾದಿಗಳು ಹನ್ನೊಂದು ಏಕಾದಶ ಅಕ್ಷಿಣ್ಯ ಹನ್ನೊಂದು ಅಕ್ಷೋಣಿ ಸೈನ್ಯ ತಂದು ಪಂಚಕದಲ್ಲಿ ವ್ಯೂಹವನ್ನು ರಚನೆ ಮಾಡಿ ನಿಂತಿದ್ದಾರೆ ಸಪ್ತ ಪಾಂಡುಸುತಾಂಚರ್ಷಿತ ವನೇ ಭೃಷ್ ತಥಾ ವ್ಯೂಹಶ್ವನಿಕೇಶು ತಾವಕೇಶ್ವಿತರ ಚ ವನಮಾಸ ಕಾಲದಲ್ಲಿ ಬಹಳ ದುಃಖಪಟ್ಟಂತಹ ಪಾಂಡವರ ಸೈನ್ಯ ಅವರು ಸಪ್ತ ಏಳು ಮಾತ್ರ ಇತ್ತು ಅವ್ರ ಹತ್ರ ದುಡ್ಡಿಲ್ಲ ದುಗ್ಗಾಣಿ ಇಲ್ಲ ಎಲ್ಲ ಭಗವದ್ಭಕ್ತಿ ಪಾಂಡವರ ಮೇಲಿನ ಪ್ರೀತಿಯಿಂದ ಬಂದವರಿದ್ದರೆ ವಿನ ಅವ್ರ ಹತ್ರ ಸೈನ್ಯ ಎಲ್ಲಿ ಬರಬೇಕು ಇದ್ಬದ್ದನ್ನೆಲ್ಲ ಕಸ್ಕೊಂಡು ಖಾಲಿ ಐದು ಜನನ್ನ ಹೊರಗಟ್ಟಿದವರು ದುರ್ಯೋಧನಾದಿಗಳು ಒಂದು ಜನದ ಬೆಂಬಲ ಇಲ್ಲ ಅಂಥದ್ರೊಳಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಫೋನ್ ಮಾಡೋಂಗಿಲ್ಲ ಮೆಸೇಜ್ ಇಲ್ಲ ಅಜ್ಞಾತವಾಸ ಇದೆಯಂಥ ಲಾಕ್ಡೌನ್ ಆ ಕಾಲಕ್ಕೆ ಆ ಕಾಲಕ್ಕೆ ಅವರು ಇಂಥ ಜ್ಞಾನಿಗಳು ಯಕ್ಷ ಸಶಕ್ತರು ಅವರೇ ಅಂಥ ಅಜ್ಞಾತವಾಸವನ್ನು ಅನುಭವಿಸಿದ ಮೇಲೆ ನಮ್ಮದೇನು ನಮ್ಮದೆಲ್ಲ ಏನು ಲೆಕ್ಕ ಅವ್ರ ಅಂಥವ್ರಿಗೆ ಹಾಗಾಗಿ ಅವಾಗೇನು ಮಾಡಲಿಕ್ಕಾಗದೆ ಏಳೆ ಅಕ್ಷೋಹಿಣಿ ಸೈನ್ಯ ಇತ್ತು ಆ ಸಂದದಲ್ಲಿ ಆ ಸಂದರ್ಭದಲ್ಲಿ ಗಾಂಡೀ ಬದನ್ವಿ ಕವಚಿ ಬದ್ಧತೂರ್ಣ ತೂರ್ಣ ತಲಪ್ ತಲತ್ರವ ಅನ್ ಆರುಢ್ಯ ಚೆಂದನ ಪಾರ್ಥೋ ದದರ್ ಶರಿಪು ವಾಹಿನಿ ಆ ಸಂದರ್ಭದಲ್ಲಿ ಅರ್ಜುನರು ಅವರು ಕವಚ ಎಲ್ಲವನ್ನು ಧಾರಣೆ ಮಾಡಿಕೊಂಡು ಗಾಂಡಿಯ ಕೈಯಲ್ಲಿ ಹಿಡಿದು ರಥ ಏರಿ ಶತ್ರು ಸೈನ್ಯವನ್ನು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂದರೆ ಅವರ ಕಣ್ಣಿಗೆ ಶತ್ರು ಯಾರೂ ಕಂಡಿಲ್ಲಂತೆ ಆದರೆ ಶತ್ರು ಸೈನ್ಯ ನಿಂತ್ಕೊಳ್ಬೇಕಾದ್ದು ಎದುರುಗಡೆ ಪಾರ್ಟಿ ಅಂದರೆ ಶತ್ರು ಯುದ್ಧಕ್ಕೆ ಬಂದವರು ಆದರೆ ಎದುರು ಪಾರ್ಟಿಯಲ್ಲಿ ಶತ್ರುಗಳು ಕಾಣ್ತಿಲ್ಲ ಯಾರು ಕಾಣ್ತಾ ಇದ್ದಾರೆ ಉಪಾಧ್ಯಾಯಾನ್ ಪಿತೃನ್ ಭ್ರಾತೃನ್ ಮಾತುಲಾನ್ ಸುಶ್ರಿಯಾನ್ ಸುತಾನ್ ಶಿಷ್ಯಾನ್ ಸಪೌತ್ರಾನ್ ದೌಹಿತ್ರೂನ್ ಶಾಲಾನ್ ಸಂಬಂಧಿ ಬಾಂಧವಾನ್ ನೋಡಿ ಯಾರು ಬೇರೆಯವ್ರು ಇದ್ದಾರಾ ಇಲ್ಲೇ ಇಲ್ಲ ಎಲ್ಲ ಪಾಠ ಹೇಳ್ಕೊಟ್ಟು ಮೇಷ್ಟ್ರು ಅವ್ರನ್ನೇ ಮೊದಲು ನಿಲ್ಸಿಬಿಟ್ಟಿದ್ರು ಯುದ್ಧ ಮಾಡಲಿಕ್ಕೆ ಯಾರನ್ನು ನಿಲ್ಲಿಸಿದ್ದ ಅಂದರೆ ಯಾರು ಇವನಿಗೆ ನಿತ್ಯ ಪಾಠ ಹೇಳ್ಕೊಟ್ಟಿದ್ರು ದ್ರೋಣಾಚಾರ ಫ್ರಂಟ್ ಲೈನ್ ಅಲ್ಲಿ ಫ್ರಂಟ್ ಇದ್ದೋರೆಲ್ಲ ಬರೀ ಆಚಾರಗಳೇ ದ್ರೋಣಾಚಾರು ಭೀಷ್ಮಾಚಾರು ಶಲ್ಯಾಚಾರು ಕೃಪಾಚಾರು ಬುರಿ ಆಚಾರದೆ ಆವಾಗಿಂದು ಗಲಾಟೆ ಎಲ್ಲ ಲೈನಲ್ಲೇ ನಿಂತಿದ್ದಾನೆ ಆಚಾರಗಳು ಆಶ್ಚರ್ಯ ಆಮೇಲೆ ತಂದೆಯ ಸಮಾನರಾದವರು ಅಣ್ಣನ ಸಮಾನರಾದವರು ಸೋದರ ಮಾವನ ಸಂಬಂಧಿಕರು ಇವರೆಲ್ಲ ಶಿಷ್ಯರು ಮಕ್ಕಳು ಮೊಮ್ಮಕ್ಕಳು ದೌಹಿತ್ರರು ಬಾಬಮೈದ್ನೂರು ಸಂಬಂಧಿ ಬಾಂಧವನ್ ಒಬ್ಬರು ಬೇರೆಯವ್ರ ಕಣ್ಣಿಗೆ ಬೀಳ್ತಿಲ್ಲ ಇವನಿಗೂ ಬೀಳ್ತಿಲ್ಲ ಅಲ್ಲ ದೇವರು ಬೀಳಿಸ್ದ ಎಲ್ಲಿ ಸಂಬಂಧಿಕರಿದ್ದಾರೆ ಅಲ್ಲೇ ನಿಲ್ಲಿಸ್ದ ಹೇಳಿದ್ದು ಉಭಯೋ ಸೇನೆಯವ್ರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ನಾನು ಯಾರ ಜೊತೆ ಯುದ್ಧ ಮಾಡಬೇಕು ನೋಡಬೇಕಂತ ಇದ್ದೀನಿ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸು ಅಲ್ಲ ಎರಡು ಸೇನೆ ಮಧ್ಯೆ ಯಾಕೆ ಬೇಕಿತ್ತು ಇವ್ನು ಮಾಡಬೇಕಾದ್ ಅವ್ರ ಜೊತೆ ಅವ್ರು ಯಾರ್ಯಾರು ಬಂದಿದ್ದಾರ ನೋಡ್ಬೇಕು ಅಲ್ಲಿ ಬೇಡ ಈ ಕೃಷ್ಣ ನೋಡ್ತೀಯ ನೀನು ನೋಡ್ತೀಯಾ ನೀನು ನೋಡೋ ಪ್ರಯೋಜನ ಇಲ್ಲ ನಾನು ನೋಡಬೇಕು ನೀನೇ ನೋಡೋದಾದರೆ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ ನಾನು ನೋಡಬೇಕು ಅಂತ ಕೇಳ್ದೆ ಯಾವಾಗಲೂ ನಾನು ಅಂತ ಹೋದರೆ ಎಲ್ಲ ಪ್ರಾಬ್ಲಮ್ ನೀನು ಅಂತಂದರೆ ನೋ ಪ್ರಾಬ್ಲಮ್ ನಮಗೆ ಈ ನೀನು ಬರೋದು ಲೇಟು ಮೊದಲು ಬರೋದೇ ನಾನು 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 ಅದೇ ಅರ್ಜುನನ ಸಂಕೇತ ಅರ್ಜುನ ಯಾರು ಯುದ್ಧ ಮಾಡೋದು ನಾನು ಯಾರು ನೋಡಬೇಕು ಅಂದ ನೀನು ನೋಡ್ತೀಯ ತೋರಿಸ್ತೀನಿ ಬಾ ಅಂತಂದ ಅಂದರೆ ನೋಡೋರು ನಾವಾದರೂ ತೋರಿಸೋವು ಅವನೇ ನೋಡುವವರು ನಾವಾದರೂ ನಮ್ಮ ಕಣ್ಣೊಳಗೆ ನಿಂತು ತೋರಿಸೋವನು ಯಾರು ಎಷ್ಟೋ ಜನ ನೋಡ್ತಾರೆ ಕಾಣಲ್ಲ ಯಾಕೆಂದರೆ ಅವರಿಗೆ ಕಣ್ಣಿರುತ್ತೆ ಕಣ್ಣೊಳಗಿರಬೇಕಾದ್ರೆ ಸೈಟ್ ಇಲ್ಲ ದೃಷ್ಟಿ ಇಲ್ಲ ಅಂದರೆ ಕಾಣ ಹಾಗಾದ್ರೆ ಒಳಗಿದ್ದು ನೋಡುವವ ತೋರಿಸುವವ ಯಾರು ನೀನೇ ಅದು ಕೃಷ್ಣ ಅಂತ ನೀನು ನೋಡ್ತೀಯಾ ಬಾ ತೋರಿಸ್ತೀನಿ ನೀನು ನೋಡಿದ್ರೆ ನೀನು ಮಾಡಬೇಕು ಅಂದ್ಕೊಂಡೇ ಇದ್ದವು ನಿನಗೆ ಮಾಡೋಕ್ಕಾಗಲ್ಲ ನಾ ತೋರಿಸಿದ್ರೆ ಅಂದರೆ ಜ್ಞಾನದಿಂದ ನಾ ತೋರಿಸ್ತೀನಿ ಅಜ್ಞಾನದಿಂದ ನೀನು ನೋಡ್ತೀಯಾ ಅಂತ ಏನು ನೋಡಿದ್ದಾರೆ ಉಪಾಧ್ಯಾಯರು ಸೈನ್ಯದಲ್ಲಿ ದ್ರೋಣಾಚಾರ್ಯರು ಇವರು ಉಪಾಧ್ಯಾಯರು ಅಂದರೆ ಬರೀ ಪಾಠ ಹೇಳಿಕೊಟ್ಟು ಮೇಷ್ಟ್ರ್ ಅಷ್ಟೇ ಅಲ್ಲ ಬ್ರಾಹ್ಮಣರು ಬೇರೆ ಏನು ಏನು ತಪ್ಪು ಮಾಡಿದ್ರು ಬ್ರಾಹ್ಮಣರ ಮೇಲೆ ಕೈ ಮಾಡೋ ಹಾಗಿಲ್ಲ ಇವತ್ತೇ ಕಾಲ ಕೆಟ್ಟ ಹಾಳಾಗಿ ಹೋಗ್ತಾ ಇರತಕ್ಕಂಥದ್ದು ನಾವೆಲ್ಲ ಮೊನ್ನೆ ಎಲ್ಲ ನೋಡ್ತಾ ಇದ್ದೀವಿ ಇಂಥ ಸಾಧುಗಳನ್ನು ಕೊಂದು ಹಾಕಿದ್ದಾರೆ ದೇವರೇ ಬುದ್ಧಿ ಕಲಿಸ್ಬೇಕು ಬರುತ್ತೆ ಅದೇ ಎಲ್ಲ ಒಳ್ಳೆ ಕಾಲ ಬರುತ್ತಿಲ್ಲ ಅಂತಿಲ್ಲ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಮೇಲೆ ಕೈ ಮಾಡುವ ಶಬ್ದ ಬೇಕಾದ ತಪ್ಪು ಮಾಡಿದ್ದು ಸ್ವತಃ ಕೃಷ್ಣನೇ ಹೇಳ್ತಾನೆ ಹಿಂದೆ ಎಲ್ಲ ಅಧ್ಯಾಯಗಳಲ್ಲಿ ಬಂತು ಏನು ತಪ್ಪು ಮಾಡಿದರೂ ಅವರು ಕೈ ಮುಕ್ಕೊಂಡಿರಬೇಕೆ ವಿನ ಅವರ ಮೇಲೆ ಕೈ ಮಾಡುವಂಥದ್ದಿಲ್ಲ ಇಷ್ಟು ಹೇಳಿ ಕೃಷ್ಣ ಆ ಬ್ರಾಹ್ಮಣರ ಮುಂದೆನೇ ಅರ್ಜುನನ ನಿಲ್ಲಿಸಿದೆ ಏನು ಮಾಡ್ತೇವೆ ಈಗ ಅಂತ ಉಪಾಧ್ಯಾಯರು ಮತ್ತು ತಾತ ಕುರು ವೃದ್ಧ ಪಿತಾಮಹ ಅವರೇನು ಸಾಮಾನ್ಯರ ತಮ್ಮ ಭುಜದ ಮೇಲೆ ಈ ಅರ್ಜುನಾದಿಗಳನ್ನು ಎತ್ಕೊಂಡು ಆಡಿಸಿದವರು ಅರ್ಜುನಾದಿ ಪಾಂಡವರ ಶ್ರೇಯಸ್ಸಿಗೆ ಒಂದು ರೀತಿಯಿಂದ ಕಾರಣರಾದವರು ಭೀಷ್ಮಾಚಾರ್ಯರು ಇಂಥವರು ಇವರೆಲ್ಲರನ್ನು ನೋಡಿದ್ದಾರೆ ಅವಾಗೇನಾಗಿದೆ ದೃಷ್ಟ ನಿರ್ವೇದ ಮಾಪನ್ನೋ ಹಂತು ನೈವಾ ಕಾರೋ ನೈವಾ ಅವನಿಗೆ ನಿರ್ವೇದ ವೈರಾಗ್ಯ ಬಂದುಬಿಡ್ತು ನೋಡಿದ ತಕ್ಷಣ ವೈರಾಗ್ಯ ಕೆಲವು ಸುತ್ತೆ ಹಾಗೆ ನೋಡಿದ ತಕ್ಷಣ ವೈರಾಗ್ಯ ಬಂದುಬಿಟ್ಟಿದೆ ಇವನಿಗೆ ಇನ್ನು ಮನಸ್ಸಿಗೆ ಇವನ್ನ ಕೊಲ್ಲಬಾರ್ದು ಅಂತ ಬಂದ್ಬಿಡ್ತು ಇವ್ರ ಜೊತೆ ಯುದ್ಧ ಮಾಡೋದು ಹೇಗೆ ಸಾಧ್ಯ ಇವ್ರ ಮೇಲೆ ಕೈ ಎತ್ತೋದು ಹೇಗೆ ಸಾಧ್ಯ ತಂ ವಿಷಣ್ಣಂ ತಂ ಬಿಷಣ್ಣಂ ಅನಶ್ಚಿತ್ತಂ ಕೃಪಾಲು ಕೃಪಾಲಂ ಅವಿಗಾತಿನಂ ಪ್ರಬೋಧ್ಯ ಪ್ರೇರೆಯ ಮಾಸಾ ಕೇಶವೋ ಯೋಗ ಮಾಯ ಅವನಿಗೆ ವಿಷಾದ ಬಂತು ಅಯ್ಯೋ ಎಂಥ ಕೆಲಸ ಮಾಡ್ತಾ ಇದ್ದೆ ನಾನು ಈ ಕೃಷ್ಣನಿಗೆ ಹೇಳಿ ಯಾರ ಜೊತೆ ಯುದ್ಧ ಮಾಡಬೇಕು ತೋರಿಸು ಅಂತ ಹೇಳಿದು ಒಳ್ಳೇದಾಯ್ತು ಸುಮ್ಮನೆ ಸ್ಟಾರ್ಟ್ ಮಾಡಿಟ್ಟಿದ್ರು ಎಷ್ಟು ಪ್ರಾಬ್ಲಮ್ ಆಗಿರೋದು ಇಂಥವ್ರನ್ನೆಲ್ಲ ಕುಂದು ನೋಡಿ ಇದೇನು ಮೊದಲನೇ ಸತಿ ಅರ್ಜುನ ಯುದ್ಧ ಮಾಡಿದ್ದಲ್ಲ ಇದು ಬಿಕಾಟ್ ಸತಿ ಯುದ್ಧ ಮಾಡಿದ್ದಾನೆ ಮತ್ತೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಇವರೆಲ್ಲ ನನ್ನ ಎದುರಿಗೆ ಬಂದೇ ಬರ್ತಾರೆ ಅನ್ನೋದು ಗೊತ್ತಿದೆ ನಮಗೆ ಸಾಮಾನ್ಯ ನೋಡಿ ಆ ಅರ್ಜುನನ ಪ್ರಶ್ನೆ ಅರ್ಥ ಆಗಬೇಕಾದ್ರೆ ಅರ್ಜುನ ಕೇಳ್ತಾನೆ ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಆದರೆ ಎಕ್ಸಾಮ್ಗೆ ಹೋಗೋನಿಗೆ ಇವತ್ತು ಯಾವ ಪೇಪರ್ ಬರಿಬೇಕು ಗೊತ್ತಿರಲ್ವೇ ತೋರ್ಚ ಯಾವ ಪೇಪರ್ ಬರೀಬೇಕು ಅಂದರೆ ಏನರ್ಥ ಅವ್ನಿಗೆ ಗೊತ್ತಿದೆ ಆದರೂ ಆ ಸಂದರ್ಭದಲ್ಲಿ ವಿಷಾದ ಬಂದಿದೆ ಅಂದರೆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಈ ಬಂಧನದಿಂದ ಕಳಚಿಕೊಳ್ಳೋದು ಬಹಳ ಕಷ್ಟ ದೇವರ ಅನುಗ್ರಹ ಮಾಡಿದ್ರೆ ಉಂಟು ಇಲ್ಲದೇ ಇಲ್ಲ ಆ ಸಂದರ್ಭದಲ್ಲಿ ಅವನಿಗೆ ಪ್ರೇರಣೆ ಮಾಡಿದ್ದಾನಂತೆ ಭಗವಂತ ಯಥಾರ್ಥ ಜ್ಞಾನವನ್ನು ಕೊಟ್ಟಿದ್ದಾನೆ ಅಲ್ಲ ಅವನಿಗೆ ನೂರು ಶ್ಲೋಕಗಳ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಅದು ಯಾವಾಗ ಈ ಲಾಕ್ಡೌನ್ ಸಂದರ್ಭದಲ್ಲ ಫ್ರೀಯಾಗಿ ಒಂದೊಂದೇ ಹೇಳ್ತೀನಿ ಶ್ಲೋಕ ಅಂತ ಹೇಳಿದ್ದಲ್ಲ ಅದೇನಾಗಿತ್ತು ಆ ಶಂಖ ಶಂಕ ಊದ್ಬಿಟ್ಟಿದ್ದಾರೆ ಈ ಕಡೆಯೂ ಶಂಕ ಊದ್ಬಿಟ್ಟಿದ್ದಾರೆ ಇನ್ನೇನು ಬಾಣ ಹಿಡ್ಕೊಂಡು ಹಿಂಗೆ ಬಿಡಬೇಕು ಬಿಡಬೇಕಾದಾಗ ಇವನು ಬಾಣ ಬಿಲ್ಲು ಎಲ್ಲ ಕೆಳಗೆ ಬಿಟ್ಟು ನಾನು ಯುದ್ಧ ಮಾಡಲ್ಲೋ ಅಂತ ಕೂತ್ಬಿಟ್ಟ ಕಿನ್ನು ರಾಜ್ಯೇನ ಗೋವಿಂದ ಯಾಕೆ ಬೇಕು ಈ ರಾಜ್ಯ ಎಲ್ಲಿ ಹಾಕಿದ ಫಸ್ಟ್ ಕ್ಲಾಸ್ ಪಾತ್ರೆ ಕೊಟ್ಬಿಟ್ಟಿದೀಯ ಯಾವುದದು ಅಕ್ಷಯ ಪಾತ್ರೆ ಇದಕ್ಕಿಂತ ಬೇಕಾ ನಮಗೂ ಇಲ್ಲ ಒಂದು ಅಕ್ಷಯ ಪಾತ್ರೆ ಇದ್ದಿದ್ದರೆ ಜನ್ಮಗಟ್ಟಲೆ ಲಾಕ್ಡೌನ್ ಮಾಡ್ಕೊಳ್ಳಿ ಯಾವನು ಬೇಡ ಅದು ಕೃಷ್ಣ ಎಂಥ ಅಕ್ಷಯ ಪಾತ್ರೆ ಕೊಟ್ಟಿದೆಯಾ ಸಾಕು ಕೇಳಿ ಕೇಳಿ ಕಾಮದುಗ ಅನ್ನಮ್ಮಂತಾರ ಆಚಾರ್ಯರು ಬೇಕು ಬೇಕಾದ ಬರ್ತಿತ್ತು ತುಂಬ ಆಶ್ಚರ್ಯ ಗೊತ್ತಾ ನಮ್ಮನ್ನು ನಾಲ್ಕು ಐಟಮ್ ಮಾಡಬೇಕಂದ್ರೆ ಹದಿನೈದು ಪಾತ್ರೆ ಖರ್ಚಾಗ್ಬಿಟ್ರದ್ ಅದಕ್ಕೊಂದು ಇದಕ್ಕೊಂದು ಆ ಪಾತ್ರೆ ನೋಡೇ ಊಟ ಬೇಡ ತಿಂಡಿ ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ಪಾತ್ರೆ ಆ ಪಾಂಡವರ ಮೇಲೆ ನೋ ಪ್ರಾಬ್ಲಮ್ ಒಂದೇ ಬಕೆಟ್ ಆ ಪಾತ್ರೆ ಒಂದು ಪಾತ್ರೆ ಇಟ್ಕೊಂಡು ಅನ್ನ ಕೇಳೋರ್ಗೆ ಅನ್ನ ಸಾರು ಕೇಳಿದ್ರೆ ಸಾರು ಯಾರು ಏನು ಕೇಳಿದ್ರೆ ಒಂದೇ ಪಾತ್ರೆ ಬರ್ತಿತ್ತಂತೆ ಇಂಥ ಪಾತ್ರೆ ಅದು ಏನು ದೇವರು ಕೊಡಿಸಿದ್ನೋ ಅವ್ರಿಗೆ ಕೊಡಿಸಿದ್ದ ಅವನಂದ ಇಂಥ ಪಾತ್ರ ಇರುವಾಗ ಬೇಕು ಬೇಡ ಬೇಡ ಯುದ್ಧ ಅಂತ ಅಂಥ ಸಂದರ್ಭದಲ್ಲಿ ಯುದ್ಧದ ಬ್ಯಾಟಲ್ ಫೀಲ್ಡು ಯುದ್ಧದ ಸಂದರ್ಭ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಒಂದು ಕ್ಷಣ ಆದರೆ ಇವನ್ ಮೇಲೆ ಅವನು ಬಿಡ್ತಾನೆ ಅವನ ಮೇಲೆ ಅಂಥ ಇದರೊಳಗೆ ಏಳ್ನೂರು ಶ್ಲೋಕ ಹೇಳ್ದ ಅಂತಿರಲ್ಲ ಇದಕ್ಕಿಂತ ರೀಲ್ ಬೇಕಾ ಪುರಾಣ ಅಂದ್ರೇನು ರೀಲ್ ಅಂತ ಯಾರಿಗೂ ರಿಯಲ್ ಅನಿಸಲ್ಲ ಮತ್ತು ಅದ್ರ ದೇವರು ಹೇಳಿದ್ನ ಹೇಳಿದ್ನ ಹೇಳ್ದ ಹೇಗೆ ಹೇಳ್ದ ಯೋಗ ಮಾಯಯಾ ಭಗವಂತನ ಯೋಗ ಉಪಾಯ ಒಂದು ಅವನು ವೈಭವ ಅವನು ಯಾಕೆ ಹೇಳ್ದೆ ಅಂದರೆ ನೋಡೋರಿಗೆಲ್ಲ ಟೈಮ್ ಆಗಿರಲಿಲ್ಲ ಆದರೆ ಇವನು ಅಷ್ಟು ಕಾಲವನ್ನು ಇಟ್ಕೊಂಡು ಹೇಳ್ಕೊಟ್ಟ ಹೇಗೆಂದರೆ ಕಾಲದ ಕಾಲ ಅಂದರೆ ದೇವರೇ ಕಾಲಶ್ಚ ನಾರಾಯಣ ಹೀಗಾಗಿ ಹೇಳ್ಕೊಟ್ಟ ತ್ಯಕ್ತ ಶಸ್ತ್ರಾಯ ಶಾಂತಾಯ ಬಂಧೂನಾನ್ ಪ್ರತಿ ಪ್ರತಿಕೃಪಾಲವೇ ದರ್ಶಯಾಮ ಸಪಾರ್ಥಾಯ ವಿಶ್ವರೂಪಂ ಜನಾರ್ದನ ಅರ್ಜುನ ಬಂಧೂನ್ ಪ್ರತಿಕೃಪಾಲವೇ ಅರ್ಜುನಾಯ ಪಾರ್ಥಾಯ ಬಂಧುಗಳ ವಿಷಯದಲ್ಲಿ ಅತ್ಯಂತ ಕೃಪಾವಿಷ್ಟನಾದಂತಹ ಅರ್ಜುನ ಅವನು ಶಾಂತನಾಗ್ಬಿಟ್ಟಿದ್ದಾನೆ ಬೇಡಪ್ಪ ಏನು ಯುದ್ಧ ಬೇಡ ರಾಜ್ಯ ಬೇಡ ಕೋಶ ಬೇಡ ಏನು ಈ ಬಿಸಿಲಲ್ಲಿ ಎಲ್ಲರೂ ಹೊರಗೆ ಹೋಗಿ ಬಂದು ರಣ ರಣ ಬಿಸಿಲು ಇರಬೇಕು ಅವನ ಮನೆಗೆ ಬಂದು ಸುಮ್ಮನೆ ಫ್ಯಾನ್ ಕೇಳಿದ್ ಸಾಕಪ್ಪ ಏನು ಬೇಡ ಇಲ್ಲಿ ಊಟ ಬೇಡ ತಿಂಡಿ ಬೇಡ ಅನ್ಸತ್ತಲ್ಲ ಇವನು ಶಾಂತ ಹಂಗೆ ಆಗ್ಬಿಟ್ಟಿದ್ದಾನೆ ಏನು ಬೇಡ ಬೇಡ ಅಂಥೇಳಿ ತೆತ್ತ ಶಸ್ತ್ರಾಯ ಬಿಲ್ಲು ಬಾಣ ಎಲ್ಲ ಪಕ್ಕಕ್ಕಿಟ್ಟೇ ಬಿಟ್ಟ ಅಂಥವನಿಗೆ ಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶಯಾಮಾಸ ಜನಾರ್ದನ ತನ್ನ ವಿರಾಟ್ ರೂಪವನ್ನು ತೋರಿಸ್ತಾ ಇದ್ದಾನೆ ಸಂಬೋಧಿತ ಕಂಸ ಬಿಧಾತಾ ವಾಸವನಂದನಃ ಭೂಯೋ ಜಗ್ರಾಹಕೋದಂಡಂ ಯುದ್ಧ ಅಚ್ಯುತ ಸಾರಥಿ ಸಂಬೋಧಿತ ಬೋಧ ಅಂದರೆ ಜ್ಞಾನ ಸಂಬೋಧನೆ ಚೆನ್ನಾಗಿ ಹೇಳಿದ ಪೂರಾ ಮೈಂಡ್ ವಾಶ್ ಮಾಡಿದ್ದ ಮೊಟ್ಟ ಮೊದಲ ಬಾರಿಗೆ ಬ್ರೈನ್ ವಾಶ್ ಮಾಡೋದ್ರೊಳಗೆ ಅವನೇ ಕೃಷ್ಣ ಎಂಥ ನೆಗೆಟಿವ್ ಇದ್ದವನ್ನ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿದ್ದು ಭಗವಂತ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಪ್ಪ ಬೇಡಪ ಅಂತ ಅನ್ನಿಸಿದಾಗ ಒಮ್ಮೆ ದೇವರನ್ನು ನೆನಪು ಮಾಡಿಕೊಳ್ಳಿ ಮತ್ತೆ ಹೊಸ ಜೀವನ ಮಾಡುವ ಬಯಕೆ ಬರುತ್ತೆ ರಾಮಾಯಣ ಭಾಗವತ ಭಾರತ ಎಲ್ಲ ಬೇಡ ಅಂದು ಅವರಿಗೆ ಬದುಕು ಬೇಕು ಅಂತ ಹೇಳಿಸುವಂಥದ್ದು ನಾವು ರಾಮಾಯಣದಲ್ಲೂ ಕೇಳ್ತೀವಿ ಆ ಹಕ್ಕಿ ರೆಕ್ಕೆ ಕಳ್ಕೊಂಡು ಬದುಕೇ ಬೇಡ ಅಂತ ಆಯಿತು ಆದರೆ ರಾಮಾಯಣ ಕೇಳಿದ ತಕ್ಷಣ ರೆಕ್ಕೆ ಚಿಗಿತು ಮತ್ತೆ ಬದುಕುವ ಬಯಕೆ ಬಂತು ಹಾಗೆ ಭಾಗವತಾದಿ ಗ್ರಂಥಗಳನ್ನು ಕೇಳಿದಾಗ ಬೇಡ ಅನ್ನುವ ಬದುಕು ಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಇರುವ ಬದುಕನ್ನು ಕಳ್ಕೊಳ್ಳೋದು ಸುಲಭ ಮರಳಿ ಥರ ಬರೋದು ಗ್ಯಾರಂಟಿ ಇಲ್ಲ ಇಂತಹ ಭಾಗವತ ಕೇಳೋದು ಹೇಳೋದೆಲ್ಲ ಸಿಗಲ್ಲ ಆದ ಕಾರಣ ಅವನಿಗೆ ಚೆನ್ನಾಗಿ ಸಂಬೋಧಿತಕ್ಕಂ ಸಬಿದ ತಥಾ ವಾಸವನಂದನ ಕೃಷ್ಣ ಚೆನ್ನಾಗಿ ಉಪದೇಶ ಮಾಡಿದ ಕಾರಣ ಭೂಯೋಜಗ್ರಾ ಮತ್ತೆ ಕೋದಂಡಂ ತನ್ನ ಬಿಲ್ಲನ್ನು ಹಿಡಿದು ಯುದ್ಧಯಾಚ್ಯುತ ಸಾರಥಿ ಯುದ್ಧ ಮಾಡಲಿಕ್ಕೆ ಕೃಷ್ಣ ನನ್ನ ಸಾರಥ್ಯವನ್ನು ಮಾಡಿಕೊಂಡು ಅರ್ಜುನ ನಿಂತಿದ್ದಾನೆ ಭಾರತಂ ಪ್ರಾರಬ್ಧಾರುಬ್ಧ ಶುತ್ ಸಂಕರ್ಷಣೋ ಬಲಿ ಅಶಕ್ನುವನ್ ವಾರಯಿತ್ ಕಿಂಕರೋಮ್ಯತ್ಯಚಿಂತಯತ್ ಭಾರಿ ಆಶ್ಚರ್ಯ ಅಂದರೆ ಇನ್ನೇನು ಯುದ್ಧ ಶುರುವಾಯಿತು ವಾರಯಿತು ಅಶಕ್ನುವನ್ ಕಿಂಕರೋಮ್ಯತ್ಯಚಿಂತನ ಸಂಕರ್ಷಣೋ ಬಲೀ ಸಂಕರ್ಷಣ ಅಂದರೆ ಬಲರಾಮ ಬಲಿ ಅವನಿಗೆ ಏನು ಮಾಡಿದ್ರು ಯುದ್ಧ ಅವನಿಗೆ ಕೌರವರು ಪಾಂಡವರು ಯುದ್ಧ ಮಾಡೋದು ಇಷ್ಟ ಇಲ್ಲ ಯಾರಿಗೆ ಬಲರಾಮನಿಗೆ ಯಾಕೆ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತು ಯುದ್ಧ ಮಾಡಿದ್ರೆ ಪಾಂಡವರ ಕಡೆ ಕೃಷ್ಣ ಸೇರ್ಕೊಂಡ್ಬಿಡ್ತಾನೆ ನಾನು ಸೇರ್ಕೊಳ್ಳೋಕ್ಕಾಗಲ್ಲ ನಮ್ಮ ಶಿಷ್ಯ ಎಲ್ಲಿದ್ದಾನೆ ಆ ಪಾರ್ಟಿಲಿದ್ದಾನೆ ಅಲ್ಲಿ ಹೋದರೆ ಕೃಷ್ಣನ ವೈರೋಧ್ಯ ಇಲ್ಲಿದ್ರೆ ಈ ಪ್ರಾಮ ಏನು ಮಾಡಲಿ ಹೋಗಲಿ ಏನಾರು ಮಾಡಿ ನಿಲ್ಲಿಸೋಣ ನಿಲ್ಸೋಕ ದುರ್ಬುದ್ಧಿ ಅವರು ಕೇಳಲ್ಲ ಯಾಕೆಂದ್ರೆ ಒಂದು ಸತಿ ಹೋಗಿ ದುರ್ಬುದ್ಧಿಯಿಂದ ಅವರು ಇಂದ್ರಪ್ರಸ್ಥವನ್ನೇ ಯಾವುದಕ್ಕೆ ಗಂಗಾ ನದಿ ಒಳಗೆ ತಳ್ಳಬೇಕು ಅಂತ ಹೊರಟವ ಹೀಗಾಗಿ ಇವನು ಅವನು ಕೇಳಲ್ಲ ಇವನು ಕೇಳಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಬಲರಾಮ ದೇವರು ಭಾರಿ ಚಿನ್ನೋಡಿ ಕಥೆ ಏನು ಗೊತ್ತಾ ಮುಖ್ಯವಾದ ಕತೆ ಯದ್ಯಪಿ ಬಲರಾಮ ಶೇಷದೇವರಾದರೂ ಕೂಡ ಭಗವಂತನ ವಿರುದ್ಧ ಚಿಂತನೆ ಮಾಡಿದ್ರೆ ವಿನ ಶುದ್ಧ ಭಾಗವತದ ಧರ್ಮ ಅವರಲ್ಲಿ ಇಲ್ಲ ಏನಿಲ್ಲ ಅಂದರೆ ಕೃಷ್ಣ ಅಲ್ಲಿ ಸೇರಿದಾನೋ ಅಲ್ಲಿ ಸೇರಿಕೊಳ್ತೀವಿ ಹಿಂಗಿಲ್ಲ ಅವ್ರದ್ದು ಕೃಷ್ಣ ಎಲ್ಲಂದ್ರಲ್ಲಿ ಹೋಗ್ಬಿಡ್ತಾನೆ ನಾನು ಹ್ಯಾ ಹೋಗಲಿ ಹೀಗೆ ಕೃಷ್ಣನ ವಿರುದ್ಧ ಇದು ಕೃಷ್ಣ ಮಾಡು ಅಂದ್ರೆ ಮಾಡಿಬಿಡ್ಬೇಕ ಯಾಕೆ ಏನು ಎಲ್ಲ ಇಲ್ಲೇ ಇಲ್ಲ ಅದು ಶುದ್ಧೇ ಭಾಗವತೆ ಧರ್ಮೆ ನಿರತೋ ಎದ್ ಭೀಮಸೇನ ದೇವರನ್ನು ಬಿಟ್ಟರೆ ವಾಯುದೇವರನ್ನು ಬಿಟ್ಟರೆ ಮಿಕ್ಕಿ ಯಾರಿಗೂ ಕೂಡ ಭಗವಂತನಲ್ಲಿ ಈ ಬಗೆಯ ಶುದ್ಧತ್ವ ಯಾರಿಗೆ ಇಲ್ಲ ಅಂತ ತೋರಿಸುವಂಥದ್ದು ದೇವರ ಮುಖ್ಯವಾದ ಕರ್ತವ್ಯ ಆದ ಕಾರಣ ಈ ಯುದ್ಧ ಆರಂಭ ಆದಾಗ ಏನು ಮಾಡಿದ್ರು ತಡೆಯೋಕ್ಕಾಗ್ತಿಲ್ವಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಯೋಚನೆ ಮಾಡಿ ಸಂಕರ್ಷಣ ತಲೆ ಒಳಗೆ ಬಲರಾಮನ ತಲೆ ಒಳಗೊಂದು ಐಡಿಯಾ ಬಂತು ತುಂಬ ದಿನದಿಂದ ಎಲ್ಲೂ ಹೋಗಿಲ್ಲ ಇದೇ ಟೈಮ್ಗೆ ಟ್ಯೂ ಟೂರ್ ಹಚ್ಕೊಂಡ್ಬಿಡೋದು ಒಳ್ಳೇದು ಯುದ್ಧದ ಟೈಮ್ ಅಂದರೆ ಟೂರ್ ಹಾಸ್ಕೊಬಿಡೋದು ಪ್ರವೃತ್ತಂ ಭಾರತಂ ಯುದ್ಧಂ ವೇಕ್ಷೋದ್ವೇಗ ವಿಕ್ವಲಹ ತೀರ್ಥವ್ಯ ಜೇನ ತತ್ಯಾಜ ರಾಮ ಪರಿಚಿತ ಅಂಬುವಂ ಅದಕ್ಕೆ ನಾನು ಯಾರಿಗೂ ಸಹಾಯ ಮಾಡಲ್ಲ ನ್ಯೂಟ್ರಲ್ ಬೇಡ ಬೇಡ ಏನು ಮಾಡ್ತೀಯಾ ಇಲ್ಲ ತೀರ್ಥಯಾತ್ರೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಈಗ ಮಾಡ್ಕೊಂಡ್ಬಿಡ್ತೀನಿ ಅಂಥೇಳಿ ಇವರಲ್ಲಿ ಯುದ್ಧ ಶುರುವಾಗಬೇಕು ಅವ್ನು ತೀರ್ಥಯಾತ್ರೆಗೆ ಹೊರಟಿಟ್ಟ ಎಲ್ಲ ಭೂಮಿ ಸಂಚಾರ ಮಾಡಲಿಕ್ಕೆ ಹೊರಟಿದ್ದಾರೆ ಸೇನಾಪತಿ ಪಾಂಡವಾ ನಾಂ ದೃಷ್ಟೋದ್ಯುಮ್ನೋ ಮಹಾರಥಃಃ ಪಾಂಡವರ ಕಡೆ ಸೇನಾಧಿಪತಿಯಾಗಿ ದ್ರೌಪದಿಯ ಒಡ ಹುಟ್ಟಿದವನಾಗಿರೋ ಜೊತೆಯಲ್ಲಿರ್ತಕ್ಕಂತಹ ಆಗಿದ್ದಾನೆ ಗಾಂಗೆಯೋ ದಾರ್ಥರಾಷ್ಟ್ರ ಕುರುಪಿತಾ ಮಹಾ ಗಾಂಗೆಯ ಅಂದರೆ ಭೀಷ್ಮಾಚಾರ್ಯರು ಅವರು ಆ ಕಡೆ ತಾವು ಸೇನಾಧಿಪತಿಗಳಾಗಿದ್ದ ಸಕುರ್ವಾಹಂ ಗೋ ರಂ ನಿಹತೋ ದಶಮೇಹನಿ ಹತ್ತು ದಿನ ಅದ್ಭುತವಾದ ಯುದ್ಧವನ್ನು ಮಾಡಿಬಿಟ್ಟಿದ್ದಾರೆ ಭಾರಿ ಆಶ್ಚರ್ಯ ಅಂದರೆ ಪ ಕೌರವರ ಪಾಂಡವರ ಪೈಕಿ ಅತ್ಯಂತ ವೃದ್ಧರು ಅಂದರೆ ಭೀಷ್ಮಾಚಾರ್ಯರು ಆ ಭೀಷ್ಮಾಚಾರ್ಯರು ಹದಿನೆಂಟು ದಿನದ ಯುದ್ಧದಲ್ಲಿ ಹತ್ತು ದಿನ ಯುದ್ಧ ಮಾಡಿದವ್ರೊಬ್ರೆ ಮಿಗಿದವರೆಲ್ಲ ಐದು ದಿನ ಎರಡು ದಿನ ಮೂರು ದಿನ ಒಂದು ದಿನ ಅರ್ಧ ದಿನ ಆಫ್ ಆನ್ ಅವರು ಹಿಂಗೆ ಯುದ್ಧ ಮಾಡ್ತವ್ರು ಮುದುಕರು ಭಾರಿ ಅವರು ಒಂದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಜನರ ಶಿಷ್ಯ ಇದರನ್ನು ಸೈನಿಕರ ತಲೆ ತೆಗೆತ್ತಿದ್ದರಂತೆ ಭಾರದ್ವಾಜಂ ತಥೋ ದ್ರೋಣಂ ಸೇನಾಪತ್ಯೆ ಸುಯೋಧನಃ ಹತ್ತನೇ ದಿನ ಭೀಶ್ಮಾಚಾರ್ಯರು ದಶಮೇ ಹನಿ ನಿಹಿತ ಅವರು ಸತ್ತಿದ್ದ ಅವರು ಬಿದ್ದುಬಿಟ್ಟಿದ್ದಾರೆ ಆಮೇಲೆ ಭಾರದ್ವಾಜರ ಮಕ್ಕಳಾಗಿರ್ತಕ್ಕಂಥ ದ್ರೋಣಾಪ ದ್ರೋಣಾಚಾರ್ಯರನ್ನು ಸೇನಾಧಿಪತ್ಯದಲ್ಲಿ ದುರ್ಯೋಧನ ನೇಮಿಸಿದ್ದಾನೆ ಅವರು ಪಂಚದಿನ್ ದಿವಸಾನ್ ಐದು ದಿನಗಳ ಕಾಲ ಯುದ್ಧ ಮಾಡಿದ್ದಾರೆ ದ್ರೋಣಾಚಾರ್ಯರು ಯುದ್ಧ ಮಾಡುವಾಗ ಆಗ ಈ ನಿನ್ನ ತಂದೆ ಇದನ್ನು ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಳ್ತಾರೆ ನಿನ್ನ ತಂದೆ ಅಭಿಮನ್ಯು ಇದೇ ಸಂದರ್ಭದಲ್ಲಿ ಸತ್ತದ್ದು ಇದೆಲ್ಲ ಆಗುವಾಗ ಅವತ್ತು ಬೇರೆ ಕಡೆ ಯುದ್ಧಕ್ಕೆ ಹೋಗಿಬಿಟ್ಟಿದ್ದಾನೆ ಅರ್ಜುನ ತನ್ನ ಮಗ ಅಭಿಮನ್ಯು ಸತ್ತ ದಿನ ಅವನ ಆ ಸಂದರ್ಭದಲ್ಲಿ ಇರಲಿಲ್ಲ ಬಹಳ ಸಿಟ್ಟು ಬಂತು ಅವತ್ತು ಪ್ರತಿಜ್ಞೆ ನಾಳೆ ಬೆಳಗ್ಗೆ ಸೂರ್ಯೋದಯ ಅಸ್ತಮಾನದ ಒಳಗೆ ಜಯದ್ರಥನ ತಲೆ ತೆಗಿತೀನಿ ಅಂತ ಆದರೆ ಅಷ್ಟು ಸುಲಭ ಇರಲಿಲ್ಲ ಆಗ ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ ಪುತ್ರ ಶೋಕಾಭಿಸಂತಪ್ತಃ ಪ್ರತಿಜ್ಞೆ ಧನಂಜಯ ಜಯದ್ರಥಂ ಹನಿಷ್ಯಾಮೀ ಶಿವಭೂತ ಇತಿ ಭಾರತ ಅಭಿಮನ್ಯು ಸತ್ತ ಸಂದರ್ಭದಲ್ಲಿ ತುಂಬ ದುಃಖಗೊಂಡ ಅರ್ಜುನ ನಾಳೆ ಸಂಜೆ ಒಳಗೆ ಜಯದ್ರತನನ್ನು ಕೊಲ್ತೇನೆ ಅಂತ ವಿಚಾರ ಮಾಡಿದ್ದಾನೆ ಪ್ರತಿಜ್ಞೆ ಮಾಡಿದ್ದಾನೆ ಇಲ್ಲದೇ ಅಗ್ನಿ ಪ್ರವೇಶ ಅಗ್ನಿ ಪ್ರವೇಶ ಕಾಮನ್ ಬೇರೆ ಬೇರೆ ಪ್ರತಿಜ್ಞೆಗಳು ಮಾಡ್ತಿರ್ತಾರೆ ಅದು ಮಾಡಲಿಲ್ಲ ಅಗ್ನಿಗೆ ಹಾರ್ಕೊಳ್ತೀನಿ ಮಾಡಲಿಲ್ಲ ಅಗ್ನಿಗೆ ಹಾರ್ಕೊಳ್ತೀನಿ ಕೆಲವರು ಸುಮ್ ಸುಮ್ಮನೆ ಮಾತ್ರ ಜನ್ವರಕ್ಕೆ ಹಾಕ್ಬಿಡ್ತೀನಿ ಜನ್ವರಕ್ಕೆ ಹಾಕ್ಬಿಡ್ತೀನಿ ಅಂತೆಲ್ಲ ಅನ್ನಬಾರದು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಅನ್ನಬಾರ್ದು ಸುಮ್ಮನೆ ಆದರೆ ಇವನು ಹೇಳಿದ ಹಾಗೆ ಮಾಡೋವನ್ನೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅಂದಿದ್ದ ಆಗ ರಾತ್ರಿ ಕಾಲದಲ್ಲಿ ವಿಚಾರ ಮಾಡಿ ಭಗವಂತ ಇವನು ಇನ್ನೂ ವಿಶೇಷವಾಗಿ ವಿದ್ಯೆಯಲ್ಲಿ ಕೊಡಿಸ್ಬೇಕು ಅಂತ ತಸ್ಯಾಂ ನಿಶಾಂ ಗೋವಿಂದಾ ತ್ವಾರುಕ್ಯ ಗರುಡಂ ಮರಿಹಿ ಸುಪ್ತಂ ಅರ್ಜುನ ಮಾದಾಯ ಅಭಿಜಗ್ಮಿವಾನ್ ಅವತ್ತ ರಾತ್ರಿ ಸ್ವಪ್ನದಲ್ಲಿ ಕೃಷ್ಣ ಅವನನ್ನು ಹೊತ್ಕೊಂಡು ಗರುಡನ್ ಮೇಲೆ ಕೂತು ಕೈಲಾಸಕ್ಕೆ ಹೋಗಿದ್ದಾನಂತೆ ಕೈಲಾಸಕ್ಕೆ ಹೋಗಿ ತತ್ರ ಗತ್ವಾಪಾಕ್ಷ ದೃಷ್ಟ್ವ ಸಂಭಾಷ್ಯವಾಂಚಿ ಸಾಧಯ್ವ ಅರ್ಜುನ ಶು ಸ್ವಾಯೋಧನ ಮುಪಾಯಯೂ ಶಿವನನ್ನ ಕುರಿತು ರುದ್ರದೇವರ ಜೊತೆ ಕೃಷ್ಣ ಮಾತಾಡಿ ಅರ್ಜುನನಿಗೆ ಪಾಶುಪತಾತ್ರವನ್ನು ಕೊಡಿಸಿದ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಮಾಡಿದ್ದಾನೆ ರಾತ್ರಿಯೇ ಈ ಪ್ರೋಗ್ರಾಮ್ ಎಲ್ಲ ಮುಗಿದೋಯ್ತು ಕರ್ಕೊಂಡು ಹೋಗಿದ್ದು ಸ್ವಪ್ನದಲ್ಲಿ ನಾವೆಲ್ಲ ಸ್ವಪ್ನ ಕೇಳುವಾಗ ಸ್ವಪ್ನದಲ್ಲಿ ನೋಡಿರ್ತವೆ ಅದು ಬೆಳಗ್ಗೆ ಎದ್ಮೇಲೆ ನೋಡಿದರೆ ಏನಿರಲ್ಲ ಇಲ್ಲ ಹಾಗಲ್ಲ ದೇವ್ರು ನೋಡಿ ಅಗಟಿದ ಘಟನಾ ಸಾಮರ್ಥ್ಯ ನಾವು ರಾತ್ರಿ ಮಲಗಿದ್ದಾಗ ಸ್ವಪ್ನದಲ್ಲಿ ಬಂದು ರಾಯರು ಮಂತ್ರಾಕ್ಷತೆ ಕೊಡ್ತಾರೆ ನಿಜವಾಗಿ ಕೊಡ್ತಾರೆ ಕೈಯಲ್ಲೂ ಹಿಡ್ಕೊಳ್ತೀವಿ ಬೆಳಗ್ಗೆ ನೀವು ಎದ್ದಾಗ ಕೈ ಹೀಗೆ ಹಿಡ್ಕೊಂಡಿರ್ತೀರಿ ಒಳಗೆ ಮಾತ್ರ ಏನಿರಲ್ಲ ಅಂತರಾಕ್ಷತೆ ಇರಲ್ಲ ಆದರೆ ಇಲ್ಲಿ ವಿಶೇಷ ಅಂದರೆ ರಾತ್ರಿ ಮಲಗಿದ್ದ ಅರ್ಜುನನನ್ನು ಕರ್ಕೊಂಡು ಕೈಲಾಸಕ್ಕೆ ಹೋಗಿ ಆಯಿತು ರುದ್ರದೇವರ ಹತ್ರ ಉಪದೇಶ ಮಾಡಿ ಆಯಿತು ಆದರೆ ಮಾರನೇ ದಿನ ಬಂದು ಹೇಳುವಾಗ ತಲೆಯಲ್ಲಿ ಆ ಮಂತ್ರ ಎಲ್ಲ ನೆನಪಿತ್ತು ಮಂತ್ರ ಸ್ವಪ್ನದಲ್ಲಿ ಹೇಳಿದ್ದಾದರೂ ಎಚ್ಚರದಲ್ಲಿ ಎಲ್ಲ ಜ್ಞಾಪಕ ಇದೆ ಅಂದರೆ ಭಗವಂತ ಯಾವುದೂ ಆಗಲ್ಲ ಅದನ್ನೆಲ್ಲ ಅಗಟಿದ ಘಟನ ಸಾಮರ್ಥ್ಯ ಭಗವಂತರಿಗಿದೆ ಅನ್ನೋದನ್ನು ಯೋಗಮಾಯಿಯಿಂದ ಮಾಡಿ ತೋರಿಸಿದ್ದಾನೆ ಇಷ್ಟೆಲ್ಲ ತಥೋ ಪರೇ ದಿನ ಯುದ್ಧ ಆಸೀದ್ ಘೋರಂಜನ ಕ್ಷಯ ಮಮ್ರೂಮೀ ಭುಜಸ್ತತ್ರ ಬಹವೋ ಬಾಹುಶಾಲಿನಃ ಅನೇಕ ರಾಜರು ಮಾರನೇದೇ ನಡೆದ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಸಿಕ್ಕು ಸತ್ತಿದ್ದಾರೆ ಹತೇಷು ರಣದಕ್ಷೇಶು ರಾಜಪುತ್ರೇಶ್ವನೇಕಶಃ ಜಯದ್ರತೋಪಿ ಪಿ ಪಾರ್ಥೆಯ ತೋ ಯುದ್ಧ ನಿಪಿಣರಾಗಿರ್ತಕ್ಕಂಥ ಅನೇಕ ರಾಜರು ಆ ರಣರಂಗದಲ್ಲಿ ಸತ್ತಿದ್ದಾರೆ ಕಡೆಗೆ ಆ ದಿನದ ಕೊನೆಯಲ್ಲಿ ಅರ್ಜುನ ಜಯದ್ರಥನನ್ನು ಸಂಹಾರ ಮಾಡಿದ್ದಾನೆ ದಿನಾನಿ ಪಂಚದ್ರೋಣಾನಿ ಕೃತ್ವ ಯುದ್ಧ ಮತಂತ್ರಿತಃ ಐದು ದಿನಗಳ ಕಾಲ ದ್ರೋಣಾಚಾರ್ಯರು ಯುದ್ಧ ಮಾಡಿದ್ದಾರೆ ಆದರೆ ಯುದ್ಧ ಐದು ದಿನ ಮಾಡಿದ್ರೂ ಕೂಡ ಅವ್ರಿಗೊಂಚೂರು ಟಯರ್ಡ್ ಆಗಿಲ್ಲಂತೆ ಆಲಸ್ಯವೇ ಆಗಿಲ್ಲಂತೆ ನಮಗೆ ಯುದ್ಧ ಅಲ್ಲ ಉದ್ದು ಕಟ್ ದೂರ ಹೋಗಿ ಬಂದ್ರೆ ಟಯರ್ಡ್ ಆಗ್ಬಿಡುತ್ತೆ ಯುದ್ಧಕ್ಕೋಗೋದಿರಲಿ ಸುಮ್ಮ ಉದ್ದಕ್ಕೆ ಈ ಕೆಲವರು ಬರ್ತಾರೆ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಬರವಾಲೆ ಮೇಲುಸ್ಮಕೊಂಡು ಯಾಕೆ ಎಲ್ಲೋ ಹೋಗಿದ್ರು ವಾಕಿಂಗ್ ವಾಕಿಂಗ್ ಇಷ್ಟೇ ದುಬ್ಸುವೆ ಅಯ್ಯೋ ದೇವ್ರಿ ಇವು ಯುದ್ಧಕ್ಕೆ ಹೋದವ್ರು ಇನ್ನು ಹೇಗಿರಬೇಡ ದಿನಾನಿ ಪಂಚದ್ರೋಣೋಪಿ ಕೃತ್ವ ಯುದ್ಧ ಮತಂದ್ರಿತ ಪಂಚಮೇನಿ ಸಂಧ್ಯಾಯಾಂ ದೃಷ್ಟದ್ಯುಮ್ನೇನ ಪಾತಿತಃ ಐದನೇ ದಿನ ಅಂದರೆ ಹದಿನೈದನೇ ದಿನ ಹತ್ತು ದಿನ ಅವರು ಮಾಡಿದ್ರು ಐದು ದಿನ ಅವರು ಹದಿನೈದನೇ ದಿನ ದೃಷ್ಟದ್ಯುಮ್ನ ಬಂದು ದ್ರೋಣಾಚಾರ್ಯರು ಕಣ್ಮುಚ್ಚಿ ಕೂತಾಗ ತಲೆಯನ್ನು ಕತ್ತರಿಸಿ ಕೆಳಗಿಟ್ಟುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ತತಃ ಸೇನಾಪತಿ ಉಳಿದ ಕಡೆ ಮೂರು ದಿನ ಆ ಉಳಿದ ಕರಣ ಕರ್ಣ ಆ ಒಂದು ಪ್ರಾಬ್ಲಮ್ ಪಾಪ ಸಿರಿ ಟೈಮ್ ಕೈ ಕೊಟ್ಬಿಟ್ಟ ಅದೇನಾಯಿತು ಅಂದರೆ ಈ ಯುದ್ಧಕ್ಕೆ ಮುಂಚೆ ದುರ್ಯೋಧನ ಸಭೆಯೊಳಗೆ ವಿಚಾರ ಮಾಡ್ತಾ ನಮ್ಮ ನಮ್ಮಲ್ಲಿ ಯಾರ್ಯಾರಿದ್ದಾರೆ ಚೆನ್ನಾಗಿ ಯುದ್ಧ ಮಾಡೋರು ಹೀಗೆಲ್ಲ ವಿಚಾರ ಮಾಡುವಾಗ ಎಲ್ಲರ ಬಗ್ಗೆ ಚೆನ್ನಾಗಿ ತಿಳಿದೋರು ವೃದ್ಧರು ಭೀಷ್ಮಾಚಾರ್ಯರು ಅವನು ಕೇಳೋಣ ಅಂದ್ರೆ ಭೀಷ್ಮಾಚಾರ್ಯ ಹೇಳ್ತಾ ಹೇಳ್ತಾ ಅವರು ಅಥಿರಥರು ಮಹಾರಥರು ಅರ್ಥರಥರು ರಥರು ಹೀಗೆಲ್ಲ ಹೇಳ್ತಾ ಇದ್ರು ಅಥಿರಥ ಅಂದರೆ ಒಬ್ಬನೇ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಎದುರಿಸೋ ಯೋಗ್ಯತೆ ಯಾರಿಗಿದೆ ಅವನು ಮಹಾರಥಿಕ ಅತಿರಥ ಇನ್ನು ಹತ್ತು ಸಾವಿರ ಜನಕ್ಕೆ ಎದುರಿಸುವವ ಮಹಾರಥ ಇನ್ನು ರಥಿಕ ಯಾರಂದರೆ ಒಬ್ಬ ಒಬ್ಬ ಫೇಸ್ ಟು ಫೇಸ್ ಇನ್ನು ಒಬ್ಬದಿದ್ದರೂ ಕೂಡ ಯೋಚನೆ ಮಾಡಿ ಹಂಗೆ ಹಿಂಗೆ ಒದ್ದಾಡೋನು ಅವ್ನು ಅರ್ಧರಥ ಇವರು ಯಾರ್ಯಾರು ಮಹಾರಥರು ಅತಿರಥರು ಹೇಳ್ತಾ ಅರ್ಧರಥರಲ್ಲಿ ಕರ್ಣನ್ ಸೇರಿಸ್ಬಿಟ್ರು ಭೀಷ್ಮಾಚಾರ ಅವನು ಅಷ್ಟೇ ಅರ್ಧರಥ ಕರುಣಂಗೆ ಕೆಂಡಾಮಂಡಲ ಸಿಟ್ಟು ಈ ತಾತ ಬುದ್ಕ ಇರೋವರೆಗೂ ನಾನು ಬರಲ್ಲ ಅಂತ ಅವತ್ತು ಪ್ರತಿಜ್ಞೆ ಹಾಗಂತ ಅಂತ ಹಾಗಾಗಿ ಆ ಭೀಷ್ಮಾಚಾರ ಹತ್ತು ದಿನ ಇದ್ದರೂ ಇವ್ನು ಬರಲೇ ಇಲ್ಲ ಕಡೆಗೆ ಭೀಷ್ಮಾಚಾರದ ಮೇಲೆ ಸೀನಿಯಾರಿಟಿ ಯಾರಿಗಿದ್ದದ್ದು ಪಾಠ ಹೇಳ್ಕೊಡು ಗುರುಗಳು ದ್ರೋಣಾಚಾರ್ಯರು ಅವರು ಕಡೆಗೆ ಅವರು ಐದು ದಿನ ಆಡಿದ್ರು ಕೆಳ ಕಡೆಗಳದ್ದು ಇನ್ನು ಕರ್ಣ ಅವನಿಗೆ ಮಾಡಿದ್ದಾರೆ ದಿನದ್ವಯಾಂತೆ ಪಾರ್ಥೇನ ಸಚ ಸಂಖ್ಯೆ ನಿಪಾತಿತಃ ಎರಡನೇ ದಿನ ಅವನು ಬಂದು ಎರಡನೇ ದಿನ ಅವನನ್ನು ಅರ್ಜುನ ಸಂಹಾರ ಮಾಡಿದ್ದಾನೆ ಶಲ್ಯೋಪಿ ಅರ್ಧ ದಿನಂ ಶಲ್ಯ ಮಹಾರಾಜ ಅರ್ಧ ದಿನಕ್ಕಾದ ಹೀಗೆಲ್ಲ ಸೇನಾಧಿಪತಿಯನ್ನು ಮಾಡಿದ ಅವನು ಮಧ್ಯಾಹ್ನ ಕಾಲದಲ್ಲಿ ಧರ್ಮರಾಜ ಅವನನ್ನು ಸಂಹಾರ ಮಾಡಿದ್ದಾನೆ ಆಗ ಭೀಮ ಮತ್ತು ದುರ್ಯೋಧನ ಅವರು ಪರಸ್ಪರ ಹೋರಾಡಿಕೊಂಡಿರ್ತಕ್ಕಂಥದ್ದು ಅಷ್ಟಾದಶೋಕ್ಷೈಣ್ಯಾಂ ತತ್ಪತಿನಾನಂಚೂತಾಂ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಮತ್ತು ಅವುಗಳ ಅಧಿಪತಿಗಳು ಎಲ್ಲರೂ ಕೂಡ ಹದಿನೆಂಟು ದಿನದಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ ನಮಗೆ ಈ ಹದಿನೆಂಟು ಭಾರಿ ಮುಖ್ಯವಾದ ಸಂಖ್ಯೆ ಎಲ್ಲ ಹದಿನೆಂಟು 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 ಮಯ ಹೀಗಿರ್ತಕ್ಕಂಥದ್ದು ಇದೆಲ್ಲ ಆದಮೇಲೆ ಕೃಷ್ಣ ಪರಮಾತ್ಮ ಕೇವಲ ಹದಿನೆಂಟೆ ದಿನದಲ್ಲಿ ಇಡೀ ಭೂಮಿಯಲ್ಲಿರುವಂತಹ ಎಲ್ಲ ರಾಜರುಗಳನ್ನು ಏಕತ್ರ ಸೇರಿಸಿ ದುಷ್ಟರು ಯಾರು ಅವರ ಅಪ್ಪಿ ತಪ್ಪಿ ಕೂಡ ಪಾಂಡವರ ಕಡೆ ಬರಬಾರ್ದು ಹಾಗೆ ಮಾಡಿ ಅಲ್ಲಿ ಸಜ್ಜನರನ್ನೆಲ್ಲ ಒಂದು ಪಕ್ಷದಲ್ಲಿ ನಿಲ್ಲಿಸಿ ದುಷ್ಟರನ್ನು ಒಂದು ಕಡೆ ನಿಲ್ಲಿಸಿ ಮಧ್ಯೆ ತಾನು ನಿಂತು ತಟಸ್ಥನಾಗಿ ನಿಂತು ಭೂಭಾರ ಹರಣ ಮಾಡಿದ ಭಗವಂತ ಅಂತ ಈ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದ್ದಾರೆ ಮುಂದೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹದಿನೆಂಟು ದಿನದಲ್ಲಿ ಭಗವಂತ ತನ್ನ ಇಚ್ಛಾ ಮಾತ್ರದಿಂದ ಸಂಹಾರ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ತೀರ್ಥಯಾತ್ರೆಗೆ ಅಂತ ಹೊರಟನಲ್ಲ ಬಲರಾಮ ಅವನ ಕಥೆ ಹೇಳಲೇ ಇಲ್ವಲ್ಲ ಅದನ್ನು ಹೇಳ್ತೀನಿ ನಿಂತಿದ್ದಾರೆ ಮುಂದೆ ಬಲರಾಮತೀರ್ಥಯಾತ್ರೆಗೆ ಹೋಗಿ ಏನೆಲ್ಲ ಮಾಡಿದ ಇತ್ಯಾದಿಗಳನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಶ್ರೀ ಶ್ರೀಪ್ರಾಣಪತಿನೇ ರಿತಃ ಯದವೋಚ ಮಹಂತ್ರ ಪ್ರಿಯತಾಂ ಕಮಲಾಲಯ ದ್ವೇಷಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಸ್ವಾಮೀ ತ್ವ ಗೃಹ ರೇ ಪ್ರಾಣ ಶರೀರಂ ಗೃಹಂ ಪೂಜಾತೆ ತೇ ವಿಷಯೋಪೋಗರಚನ ನಿದ್ರಾ ಸ सञ्चारपदयो प्रदक्षिणविधिः स्तोत्राणि सर्वागिनः यद्यत्कर्म करोमि तत्तदखिलं विष्णो तवाराधनं सृष्णात्